ಗ್ರೇಟ್ ರಿಸಲ್ಟ್ಸ್ಗೆ ಅದ್ಭುತವಾದಂತಹ ಫಲಕ್ಕೆ ಆರ್ಡಿನರಿ ಫಲಕ್ಕಿಂತ ಜಾಸ್ತಿ ಟೈಮ್ ಬೇಕು ಎಫರ್ಟ್ ಬೇಕು ನಾನೊಂದು ಮಹಲ್ನ ಕಟ್ತೀನಿ ಅಂದ್ರೆ ಅದು ನಮ್ಮ ಮನೆ ಕಟ್ಟೋಕ್ಕಿಂತ ಜಾಸ್ತಿ ಸಮಯ ಬೇಕು ಈಗಿನ ಕಾಲದಲ್ಲಂತೂ ನಾಲ್ಕು ಜನಕ್ಕೆ ಒಳ್ಳೆ ಮಾಡಿದ್ರೆ ನಾವು ಸಂಪತ್ತನ್ನು ಸಂಪಾದಿಸಬಹುದು ಯಾವ ಸಾಧಕರು ಸಮಾಜದ ಮಟ್ಟದಲ್ಲೇ ಉಳಿದುಕೊಳ್ಳಿಲ್ಲ ಸಮಾಜವನ್ನ ದಾಟಿ ಸಮಾಜಕ್ಕೆ ಮಾಡಿದ್ರು ಅಂತನೇ ಅವರು ಸಾಧಕರಾಗಿರ್ತಾರೆ ನಮಗೆಲ್ಲ ತಕ್ಷಣ ವರ್ಕ್ ಆಗ್ಬಿಡ್ಬೇಕು ಇಮಿಡಿಯೇಟ್ ರಿಸಲ್ಟ್ಸ್ ಅಮೆಜಾನ್ ಪ್ರೈಮ್ ಡೆಲಿವರಿ ಹಾಗೆ ಯಶಸ್ಸು ಸಿಕ್ಬಿಡಬೇಕು ಸಮಾಜ ಏನನ್ನತ್ತೋ ಸಮಾಜ ಏನನ್ನತ್ತೋ ಸಮಾಜ ಯಾವುದು ನಿನ್ನ ಅಹಂಕಾರ ನಿನ್ನಲ್ಲಿ ಎದ್ದು ಕುಣಿತಿರೋದ್ರಿಂದ ಸಮಾಜದ ಅಸ್ತಿತ್ವ ಪ್ರಪಂಚ ಅಥವಾ ಅಸ್ತಿತ್ವ ನಾವು ಸಂಕಲ್ಪಿಸಿದ ರೀತಿಯಲ್ಲಿ ನಡಿಬೇಕು ಅಂತ ಎಲ್ಲೂ ನಿರ್ಧಾರ ಆಗಿಲ್ಲ ಅಲ್ವಾ ಮುಚ್ಚು ಮರೆಯಿಲ್ಲದೆ ಬಿಚ್ಚಿ ಹೇಳುವುದಾದರೆ ಸಂಪತ್ತು ಬೇಕು ಹಣ ಬೇಕು ಉದ್ಯೋಗ ಬೇಕು ಯಶಸ್ಸಿನ ದಾರಿಯನ್ನ ನಾವು ಹಿಡಿದು ಹೊರಟಾಗ ನೂರಾರು ರೀತಿ ಅಡೆತಡೆಗಳು ಬಂದು ಅಪ್ಪಳಿಸ್ಬಿಡುತ್ತವೆ ನಾವು ಒಂದು ಪ್ಲಾನ್ ಮಾಡಿಕೊಂಡು ಒಂದು ಚಿಂತನೆಯಿಂದ ಆ ಉದ್ದೇಶದ ಕಡೆ ಗುರಿಯ ಕಡೆ ಹೊರಟಿರ್ತೇವೆ ಆದರೆ ಇನ್ಯಾವುದೋ ನಾವು ಅಂದುಕೊಂಡಿರದ ಕಾರಣಕ್ಕೆ ಯಶಸ್ಸು ದೊರಕೋದಿಲ್ಲ ಆಗ ನಮಗೊಂಥರ ಸೋಲಿನ ಚುಚ್ಚುಮದ್ದು ಸಿಕ್ಕಾಗತ್ತೆ ನೋವುಂಟಾಗತ್ತೆ ಆತ್ಮವಿಶ್ವಾಸ ನೆಲಕ್ಕೆ ಅಪ್ಪಳಿಸತ್ತೆ ಇಂತಹ ಸಂದರ್ಭದಲ್ಲಿ ರಸಋಷಿ ಕುವೆಂಪು ಅವರವರ ತತ್ವಗಳು ನಮಗೆ ದಾರಿದೀಪವಾಗಿ ಒದಗುತ್ತವೆ ಅವ್ರು ಹೇಳೋದು ಪ್ರಗತಿ ಉದ್ಧಾರ ಧ್ಯೇಯ ಸಿದ್ಧಿ ನಾವು ಕಲ್ಪಿಸಿದಂತೆ ವಾಸ್ತವವಾಗುವುದೂ ಇಲ್ಲ ನಾವು ಸಂಕಲ್ಪಿಸಿದ ರೀತಿಯಲ್ಲಿ ಕೈಗೂಡುವುದೂ ಇಲ್ಲ ಪ್ರಗತಿ ಏನು ಜೀವನದಲ್ಲಿ ವೈಯಕ್ತಿಕ ಮಟ್ಟದಲ್ಲಿ ಸಾರ್ವಜನಿಕ ಮಟ್ಟದಲ್ಲೂ ಪ್ರಗತಿ ಹೊಂದಬೇಕು ಅಂತ ಆಸೆ ಪಟ್ಟಿರ್ತೀವಿ ಮನೆ ಕೊಂಡ್ಕೋಬೇಕು ಲೋನ್ ತಗೋಬೇಕು ಅಷ್ಟರಲ್ಲೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯ್ತು ಟ್ಯಾಕ್ಸ್ ಎಕ್ಸಮ್ಷನ್ ಕಡಿಮೆ ಆಯ್ತು ಏನೇನೋ ಈ ರೀತಿ ಹೊರಗಿನ ಕಾರಣಗಳಿಂದ ಅಡೆತಡೆಗಳು ಬಂದೊಡ್ ಬಿಡುತ್ತವೆ ಅಲ್ವಾ ಉದ್ಧಾರ ಸ್ವಂತದ ಉದ್ಧಾರ ಒಳ್ಳೆ ಫಿಟ್ನೆಸ್ ಇಟ್ಕೋಬೇಕು ದಿನ ಧ್ಯಾನ ಮಾಡಬೇಕು ಒಳ್ಳೆ ಆಹಾರವನ್ನೇ ಸೇವಿಸಬೇಕು ಈ ರೀತಿ ಎಷ್ಟು ಸಲ ನಾವು ನಿರ್ಧಾರ ಮಾಡಿಲ್ಲ ಅವುಗಳನ್ನ ಬಿಟ್ಟು ಓಡಿ ದೂರ ಹೋಗಿಲ್ಲ ಧ್ಯೇಯ ಜೀವನದ ಒಂದು ಧ್ಯೇಯ ಇರುತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಪ್ರೈಮ್ ಮಿನಿಸ್ಟರ್ ಆಗಬೇಕು ಕಂಪ್ನಿ ಆರಂಭಿಸಬೇಕು ನೂರಾರು ಜನಕ್ಕೆ ಕೆಲಸ ಕೊಡಬೇಕು ಸಮಾಜ ಸೇವೆಯನ್ನು ಮಾಡಬೇಕು ಈ ರೀತಿಯ ಧ್ಯೇಯಗಳು ಒಂದೊಂದು ಬಾರಿ ಮೆಟೀರಿಯಲೈಸ್ ಆಗೋದೇ ಇಲ್ಲ ವಾಸ್ತವಿಕವಾಗೋದೇ ಇಲ್ಲ ಸಿದ್ಧಿಗಳು ಒಂದು ರೀತಿಯ ಮನಸ್ಸಿನ ನೆಮ್ಮದಿ ತಾಟಸ್ಥ್ಯ ಅನಂತ ಶಾಂತಿಯನ್ನು ಪಡ್ಕೋಬೇಕಂತಿರ್ತೇವೆ ಅದು ಸಹ ಸಿಗೋದಿಲ್ಲ ಅದಕ್ಕೆ ಕುವೆಂಪು ಅವರು ಹೇಳ್ತಿರೋದು ಈ ಪ್ರಗತಿ ಉದ್ಧಾರ ಧ್ಯೇಯ ಸಿದ್ಧಿ ನಾವು ಕಲ್ಪಿಸಿದಂತೆ ವಾಸ್ತವವಾಗುವುದೂ ಇಲ್ಲ ನಾವು ಸಂಕಲ್ಪಿಸಿದ ರೀತಿಯಲ್ಲಿ ಕೈಗೂಡುವುದೂ ಇಲ್ಲ ಎಷ್ಟೋ ಸಲ ನಾವು ಅಂದ್ಕೊಂಡೇ ಇರೋಲ್ಲ ಒಂದೊಂದು ಸಲ ಒಳ್ಳೇದಾಗ್ಬಿಡತ್ತೆ ಒಳ್ಳೇದೇನೋ ನಮಗಾಗಿನೇ ಕೂತಿತ್ತೇನೋ ಅನ್ನೋ ರೀತಿ ಹುಡುಕಿಕೊಂಡು ಬರುತ್ತೆ ಅಂದರೆ ನಾವು ಸಂಕಲ್ಪಿಸಿದ ರೀತಿಯಲ್ಲಿ ಯಾವುದೂ ಆಗುವುದಿಲ್ಲ ಅದಕ್ಕೆ ಕಾರಣ ಪ್ರಪಂಚ ಅಥವಾ ಅಸ್ತಿತ್ವ ನಾವು ಸಂಕಲ್ಪಿಸಿದ ರೀತಿಯಲ್ಲಿ ನಡಿಬೇಕು ಅಂತ ಎಲ್ಲೂ ಡಿಸೈಡ್ ಆಗಿಲ್ಲ ಎಲ್ಲೂ ನಿರ್ಧಾರ ಆಗಿಲ್ಲ ಅಲ್ವಾ ನಮ್ಮ ಅಹಂಕಾರ ಏನೋ ಒಂದು ತನ್ನ ಮ್ಯಾಪ್ನ ತನ್ನ ನಕ್ಷೆಯನ್ನು ಜಗತ್ತಿನ ಮೇಲೆ ಹೊರಿಸಿ ಕನಸುಗಳನ್ನ ಕಟ್ಕೊಂಡಿರುತ್ತೆ ಅದಕ್ಕೆ ಕುವೆಂಪು ಅವರು ಹೇಳೋದು ಪ್ರಪಂಚದ ಮಾನಸ ಶಕ್ತಿ ಸಮೂಹಗಳ ಸಂಘರ್ಷಣೆಯ ಫಲರೂಪವಾಗಿ ಅನಿರೀಕ್ಷಿತಗಳು ಬಂದೊದಗುತ್ತವೆ ಕುವೆಂಪು ಅವ್ರನ್ನ ಯಾಕೆ ಓದಬೇಕು ಅಂದರೆ ಕೇವಲ ದಾರ್ಶನಿಕ ತತ್ವಗಳಿಗೆ ಅಲ್ಲ ಅವರಲ್ಲಿದ್ದ ಸಿದ್ಧ ಕವಿತ್ವ ಅಂದರೆ ಆ ಪೊಯೆಟಿಕ್ ಎಸೆನ್ಸ್ ಇದೆಯಲ್ಲ ಅವರು ಹೇಳುವ ರೀತಿ ಪದಗಳನ್ನು ತುಂಬಿ ಹೇಳೋ ರೀತಿ ಇದೆಯಲ್ಲ ಅದು ಕೇವಲ ಬೆಳೆಣಿಕೆಯಷ್ಟು ದಾರ್ಶನಿಕ ಕವಿಗಳಿಗೆ ಜಗತ್ತಿನಲ್ಲಿ ಸಾಧ್ಯ ಆಗಿದೆ ಅನಿಸುತ್ತೆ ಕವಿತ್ವ ಇದ್ದಾಗ ಅಂದರೆ ಪೊಯಿಟಿಕ್ ಬ್ಯೂಟಿ ಇದ್ದಾಗ ಭಾಷೆಯಲ್ಲಿ ಸತ್ವ ಎಷ್ಟೋ ಜನರಲ್ಲಿ ಇರಲ್ಲ ಎಷ್ಟೋ ಜನರಲ್ಲಿ ಹೇಳುವ ಸತ್ವ ಇರುತ್ತೆ ಆದರೆ ಛಂದಶಾಸ್ತ್ರದ ಬಗ್ಗೆ ಪದಗಳ ಬಳಕೆಯ ಬಗ್ಗೆ ಆ ರೀತಿಯ ಶಕ್ತಿ ಇರೋದಿಲ್ಲ ಆದರೆ ಕುವೆಂಪುರಲ್ಲಿ ಎರಡನ್ನೂ ನಾವು ಕಾಣ್ತೇವೆ ಏನು ಉಪಯೋಗಪ್ಪ ಈ ರೀತಿಯ ಕವಿತ್ವವನ್ನು ಉಪಯೋಗಿಸೋದ್ರಿಂದ ಅಂದರೆ ಅದು ಮನಸ್ಸಿನ ಆಳಕ್ಕೆ ನಾಟತ್ತೆ ಪ್ರಪಂಚದ ಮಾನಸ ಶಕ್ತಿ ಸಮೂಹಗಳ ಸಂಘರ್ಷಣೆಯ ಫಲರೂಪವಾಗಿ ಅನಿರೀಕ್ಷಿತಗಳು ಬಂದೊದಗುತ್ತವೆ ಪ್ರಪಂಚದ ಮಾನಸ ಶಕ್ತಿ ಪ್ರಪಂಚದ ಅಂದ್ರೆ ನಿನಗೇನೋ ಒಂದು ಬುದ್ಧಿ ಇದೆಯಲ್ಲ ಆ ಬುದ್ಧಿಗೋ ಪ್ರಾಪಂಚಿಕ ಬುದ್ಧಿಗೋ ಅಂದ್ರೆ ಜಗತ್ತು ತನ್ನ ರೀತಿ ತಾನು ನಡೀತಾ ಇದೆ ಅದಕ್ಕೆ ಬೆಳಗಾಗಬೇಕು ನಾಳೆ ಯಾವ ವೆದರ್ ಇರಬೇಕು ನಾಡಿದ್ದು ಯಾವ ವೆದರ್ ಇರಬೇಕು ನಿನ್ನ ಪ್ರಡಿಕ್ಷನ್ಗೆ ತಕ್ಕಂತೆ ಅದು ಆಗಬೇಕಾಗಿಲ್ಲ ಅದು ಪ್ರಪಂಚದ ಮಾನಸ ಶಕ್ತಿ ಆ ಸಂಘರ್ಷಣೆಯ ಫಲರೂಪವಾಗಿ ಅನಿರೀಕ್ಷಿತಗಳು ಬಂದ್ಬಿಡುತ್ತವೆ ಅನಿವಾರ್ಯಗಳು ಅಡ್ಡಗಟ್ಟುತ್ತವೆ ಒಂದೊಂದು ಸಲ ಏನಾದರೂ ಈ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಅನಿಸುತ್ತೆ ನಮ್ಮ ಪಯಣದ ದಾರಿ ಮಾತ್ರವಲ್ಲದೆ ದಿಕ್ಕೂ ಬದಲಾಯಿಸುವ ಸಂಭವವೂ ಉಂಟು ಒಂದೊಂದು ಸಲ ನಾವು ಆಯ್ಕೆ ಮಾಡಿಕೊಂಡ ದಾರಿನೇ ಸರಿಯಲ್ಲ ಅನ್ನಿಸ್ಬಿಟ್ಟು ಇನ್ನೊಂದು ಯಾವುದೋ ದಾರಿಗೆ ಹೋಗಬೇಕಾಗ್ಬೋದು ಅದೇ ದಿಕ್ಕು ಬದಲಾಯಿಸ್ಬೇಕಾಗ್ಬೋದು ಅದು ನಿಜಾನೂ ಹೌದಲ್ವಾ ನಾವೆಷ್ಟೋ ಸಲ ಐ ಐ ಟಿ ಎಕ್ಸಾಮು ಐ ಪಿ ಎಸ್ ಎಕ್ಸಾಮು ಐ ಎ ಎಸ್ ಎಕ್ಸಾಮ್ ಬರೆಯೋಣ ಅಂತ ಕೂತಿರ್ತೀವಿ ನಮ್ಮ ಪರಿಶ್ರಮಕ್ಕೆ ಕೆ ಎ ಎಸ್ ಎಕ್ಸಾಮ್ ಪಾಸ್ ಆದರೆ ಜಾಸ್ತಿ ಅಂತ ಗೊತ್ತಾಗತ್ತೆ ದಿಕ್ ಬದಲಾಯಿಸ್ಬೇಕಾಗತ್ತೆ ಅವಮಾನ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಹಾಡ್ಕೊಂಡು ಹೋಗ್ತಾರೆ ನಗುತ್ತಾರೆ ನೀ ಯಾಕೆ ಅದ್ರ ಬಗ್ಗೆ ಊರೆಲ್ಲ ಹೇಳ್ಕೊಂಡು ಓಡಾಡಿದೆ ಅದು ನಿನ್ನ ಸಮಸ್ಯೆ ಹಾಗಾಗಿ ಈ ಸಾಧನೆಗೆ ಏನು ಬೇಕು ಅವರು ಹೇಳೋದು ಆಧುನಿಕವಾದ ಈ ಪ್ರಗತಿ ಸಾಧನೆಗೆ ವಿಜ್ಞಾನದ ಸಹಾಯವನ್ನು ನಾವು ಹಿಂಜರಿಯದೆ ಸ್ವೀಕರಿಸಬೇಕು ವಿಜ್ಞಾನವನ್ನು ತಿಳ್ಕೋಬೇಕು ವಿಜ್ಞಾನ ಅಂದ ಕೂಡಲೆ ಕೇವಲ ಸೈನ್ಸ್ ಅಲ್ಲ ಎಲ್ಲ ಕ್ಷೇತ್ರಕ್ಕೂ ಒಂದು ವಿಜ್ಞಾನ ಇರುತ್ತೆ ಒಳ್ಳೆ ವ್ಯಾಪಾರಿ ಆಗಬೇಕು ಅಂದರೆ ಒಳ್ಳೆ ವಸ್ತುಗಳನ್ನು ಇನ್ನೊಬ್ಬರಿಗೆ ಮಾರಬೇಕು ಅದು ಅದರ ವಿಜ್ಞಾನ ಅದರ ತತ್ವ ಅಂತ ತಿಳ್ಕೊಳಿ ಇಲ್ಲಿ ಇದನ್ಯಾಕೆ ಈ ರೀತಿ ಕುವೆಂಪು ಅವರು ಹೇಳ್ತೀರಂತ ಮುಂದೆ ಗೊತ್ತಾಗತ್ತೆ ನೋಡಿ ಈಗ ಆಟದಲ್ಲಿ ಯಶಸ್ವಿ ಆಗಬೇಕು ಅದರ ವಿಜ್ಞಾನ ಏನು ಪರಿಶ್ರಮ ಹಾಕಬೇಕು ಓದಿನಲ್ಲಿ ರ್ಯಾಂಕ್ ಬರಬೇಕು ಅದಕ್ಕೇನು ವಿಜ್ಞಾನ ಅವರು ದಿನಕ್ಕೆ ಓದಬೇಕು ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ ಕಾರ್ಯ ಭೂಮಿಕೆಯಲ್ಲಿ ಬರಿಯ ಭಾವ ಭ್ರಾಂತಿಯ ಬೆಡಗಿನ ವೈಖರಿ ನಡೆಯುವುದಿಲ್ಲ ಕಾರ್ಯ ಭೂಮಿಕೆಯಲ್ಲಿ ನಾವು ಮಾಡುವ ಕೆಲಸದ ರೀತಿಯಲ್ಲಿ ಬರಿಯ ಭಾವ ಭ್ರಾಂತಿಯ ಬೆಡಗಿನ ವೈಖರಿ ನಡೆಯುವುದಿಲ್ಲ ಯಾರೋ ಏನೋ ಅಂದಿರ್ತಾರೆ ಅವಮಾನ ಆಗಿರುತ್ತೆ ಅಳು ಬಂದಿರುತ್ತೆ ಅದಕ್ಕಾಗಿ ನಾನು ಸಾಧನೆ ಮಾಡಬೇಕು ಅಥವಾ ಜೀವನದಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಮ್ಮ ಕೈ ಮೀರಿದಾಗಿರುತ್ತೆ ಅದಕ್ಕೆ ನಾವು ಸಾಧಿಸಬೇಕು ಅಂತ ಅವತ್ತು ಭಾರಿ ಭಾವಾವೇಶದಿಂದ ಕುವೆಂಪು ಅವ್ರು ಹೇಳೋ ಹಾಗೆ ಭಾವಭ್ರಾಂತಿಯ ಬೆಳಗಿನ ವೈಖರಿಯಿಂದ ಡಿಸೈಡ್ ಮಾಡಿರ್ತೀವಿ ನಾ ಸಾಧನೆ ಮಾಡಬೇಕು ಅಂತ ಬೆಳಗ್ಗೆ ಅಷ್ಟೊತ್ತಿಗೆ ಅದೆಲ್ಲ ಕೆಳಗೆ ಬಿದ್ದಿರುತ್ತೆ ಯಾಕೆ ಆ ಕ್ಷೇತ್ರ ಬೇಡುವ ಡಿಮಾಂಡ್ ಮಾಡುವ ವಿಜ್ಞಾನವನ್ನು ನಾವು ಅರಿತಿರೋದೇ ಇಲ್ಲ ನಾನು ವೈದ್ಯ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡಿ ನಾಳೆನೇ ನಾನು ಸ್ಟೆತಸ್ಕೋಪ್ ಇಟ್ಕೊಂಡ್ರೆ ಎಷ್ಟೇ ಎಮೋಷ್ನಲ್ ಆಗಲಿ ಎಷ್ಟೇ ಪ್ರೀತಿ ಇರಲಿ ಎಷ್ಟೇ ಒಳ್ಳೆಯ ಚಿಂತನೆ ಇರಲಿ ಆಪ್ರೇಷನ್ ಮಾಡೋಕ್ಕೆ ಅದರ ವಿಜ್ಞಾನ ತಿಳಿದಿರಬೇಕು ಹಾಗೆ ಎಲ್ಲ ಕ್ಷೇತ್ರಕ್ಕೂ ಕೇವಲ ಭಾವಭ್ರಾಂತಿ ಸಾಕಾಗೋದಿಲ್ಲ ಅಷ್ಟೇ ಅಲ್ಲ ಇದು ಮುಂದಿನದು ಕುವೆಂಪುರ ಮುಖ್ಯ ತತ್ವ ಹಳೆಯ ನಂಬಿಕೆಗಳ ಬೇಳೆ ಅಲ್ಲಿ ಬೇಯುವುದಿಲ್ಲ ಭಾವಭ್ರಾಂತಿಗೆ ವಶರಾಗಿ ವಿಜ್ಞಾನ ದೃಷ್ಟಿಗೆ ವಿರುದ್ಧವಾದದನ್ನು ಏನಾದರೂ ಮಾಡಿದರೆ ಒಡನೆಯೇ ದುಷ್ಟ ಫಲ ನಮ್ಮನ್ನು ಬಡಿದೆಬ್ಬಿಸುತ್ತದೆ ಏನೇನೋ ಹೇಳಿರ್ತಾರೆ ಅದನ್ ಮಾಡು ಇದನ್ ಮಾಡು ಅಲ್ಲಿಗೆ ಬೆಲ್ಲ ಇಟ್ಟರೆ ಅಲ್ಲಿ ಪಾಸ್ ಆಗ್ಬೋದು ಜೇಳೆಗೆ ಪಿಜ್ಜಾ ಇಟ್ಟರೆ ಫಸ್ಟ್ ರ್ಯಾಂಕ್ ಬರಬಹುದು ಇಲ್ಲಿಗೆ ಬೆಣ್ಣೆ ಇಟ್ಟರೆ ವ್ಯಾಪಾರ ಚೆನ್ನಾಗತ್ತೆ ಏನಾದರೂ ಹೇಳಿರಲಿ ಅದು ವಿಜ್ಞಾನ ಅಲ್ಲ ಹಳೇ ನಂಬಿಕೆಗಳು ಇದರ ವಿರುದ್ಧ ಕುವೆಂಪುರವರ ದಾರ್ಶನಿಕ ಕ್ರಾಂತಿ ಕೊನೆಯವರೆಗೂ ಇತ್ತು ರಾಷ್ನಲಿಸ್ಟಿಕ್ ಥಿಂಕಿಂಗ್ ಇಂದ ಯಾವುದೇ ಯಶಸ್ಸನ್ನು ಪಡೆದುಕೋಬಹುದೇ ಹೊರತು ಹಳೆ ನಂಬಿಕೆಗಳ ಮೇಲೆ ಅದು ತನ್ನ ಬೇಳೆಯನ್ನು ಬೇಯಿಸಲಾಗುವುದಿಲ್ಲ ಭಾವಭ್ರಾಂತಿಗೆ ವಶರಾಗಿ ತೀರಾ ಹತ್ತು ಕರೆದು ಯಾರನ್ನ ಹೋಗಿ ಕೇಳ್ತೀವಿ ಅವರು ಇಂಥ ಸಜೆಷನ್ಸ್ ಕೊಡ್ತಾರೆ ಅಲ್ಲಿಗೆ ಬೆಲ್ಲ ಇಡಿ ಅಂತ ಸಲಹೆ ಕೊಡೋರು ಒಬ್ಬರೂ ಸಹ ಇನ್ನೊಂದಿಷ್ಟು ಹೆಚ್ಚಿನ ಪರಿಶ್ರಮ ಹಾಕಿ ಅಂತ ಹೇಳಲ್ವಲ್ಲ ಅದು ಕುವೆಂಪುರವರು ನಮಗೆ ಬಿಚ್ಚಿ ತೋರಿಸ್ತಿರೋ ನಂಬಿಕೆಗಳ ಮೌಢ್ಯಗಳ ಸಮಸ್ಯೆ ಹಾಗೆ ಮಾಡಿದಾಗ ನಮಗೆ ದುಷ್ಟ ಫಲಗಳು ಸಿಕ್ಬಿಡುತ್ತವೆ ಅಂದರೆ ಅಂದ್ರೆ ನಾವು ಅಂದ್ಕೊಂಡಿಲ್ದಿರೋ ಸಿಗೋದಕ್ಕೆ ಕಾರಣ ಪರಿಶ್ರಮ ಹಾಕ್ತಿರ್ತೀವಿ ಆದರೆ ಪರಿಶ್ರಮ ಇನ್ಯಾವುದಕ್ಕೂ ಹಾಕ್ತಿರ್ತೀವಿ ಅದರ ವಿಜ್ಞಾನಕ್ಕೆ ಅಲ್ಲ ಹುಸೇನ್ ಬೋಲ್ಟ್ ಫಾಸ್ಟೆಸ್ಟ್ ರನ್ನರ್ ಇಂದ ವರ್ಲ್ಡ್ ಆಗ್ಬೇಕಂದ್ರೆ ದಿನಕ್ಕೆ ಹತ್ತು ಸಲ ಹಲ್ಲಿಗೆ ಬೆಲ್ಲ ಇಟ್ಟರೆ ಗೆಲ್ಲಕ್ಕೆ ಸಾಧ್ಯ ಆಗ್ತಿತ್ತ ಅದರ ವಿಜ್ಞಾನ ಏನು ಪರಿಶ್ರಮ ಹಾಕ್ಬೇಕು ದೇಹವನ್ನು ಸದೃಢವಾಗಿ ಇಟ್ಕೋಬೇಕು ಹಂಗೆ ಎಲ್ಲ ಕ್ಷೇತ್ರಕ್ಕೂ ಏನೋ ಒಂದು ವಿಜ್ಞಾನ ಇರುತ್ತೆ ಅದನ್ನ ಕುವೆಂಪು ಹೇಳ್ತಿರೋದು ಯಂತ್ರ ಸರಿಯಾಗಿ ನಡೆಯುವುದು ಅಥವಾ ನಡೆಯದಿರುವುದು ರಾಹುಕಾಲ ಗುಳಿಕ ಕಾಲ ಅದರಿಂದ ಅಲ್ಲ ಯಂತ್ರ ಕೆಡೋದು ಯಾಕೆ ಯಂತ್ರ ಕೆಟ್ಟಿದ್ದು ರಾಹು ಕಾಲದಿಂದ ಗುಳಿಕ ಕಾಲದಿಂದ ಏನೇನೋ ಹೇಳ್ತಾರಲ್ಲ ಇನ್ನೂ ಏನೇನೋ ಕಾಲಗಳಿವೆ ಅಂತೆ ಆ ಕಾಲದಿಂದ ಕೆಡೋದಾಗಿದ್ರೆ ರಿಪೇರಿ ಮಾಡಿಸಕ್ಕೆ ನಾವು ವಿಜ್ಞಾನ ತಿಳ್ಕೊಂಡಿರೋ ಕರೆಸ್ತೀವಿ ಈ ಸಮಯಕ್ಕೆ ಹೊರಟ್ರೆ ತಮ್ಮ ಕಾರ್ ಕೆಡತ್ತೆ ಅದ್ರ ಬದಲು ಹೋಗೋ ಒಂದ್ ದಿನ ಮೊದಲು ಟ್ರಿಪ್ಗೆ ಕಾರ್ನ ಸರ್ವಿಸ್ ಕೊಟ್ರೆ ಯಾವ ಕಾಲಕ್ ಹೊರಟ್ರು ಏನು ಬದಲಾಗೋದಿಲ್ಲ ಅದನ್ನ ಕುವೆಂಪು ಅವರು ನಮ್ಗೆ ಬಡದೆಬ್ಬಿಸ್ತಿರೋದು ವಿದ್ಯುದಾಗರದ ಕೆಲಸ ಸುಸೂತ್ರವಾಗಿ ಜರುಗದಿದ್ದರೆ ಅಷ್ಟಗ್ರಹವನ್ನಾಗಲಿ ಚಂಡಿಯಾಗವನ್ನಾಗಲಿ ವಿಜೃಂಭಣೆಯಿಂದ ಜರುಗಿಸುವ ಮೂರ್ಖತೆ ಅದನ್ನು ಸರಿಪಡಿಸುವುದಿಲ್ಲ ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಯಾವುದೋ ಒಂದು ಮಿಷನರಿ ವರ್ಕ್ ಆಗ್ತಿರಲ್ಲ ಅದಕ್ಕೆ ಯಾವ ತಂತ್ರಜ್ಞರನ್ನ ಕರೆಸ್ಬೇಕು ಜರ್ಮನಿಯಿಂದನೋ ಜಪಾನಿಂದನೋ ಅಲ್ಲಿಂದ ಬಂದು ಅವರು ತಮ್ಮ ಸ್ಪೆಷಲೈಸ್ ಡಿವೈಸ್ನ ಟೆಸ್ಟ್ ಮಾಡಿ ಹೇಳಬೇಕು ಈ ಕಾರಣಕ್ಕೆ ಇದು ವರ್ಕ್ ಆಗ್ತಿಲ್ಲ ಇದನ್ನ ಬದಲಾಗಿಸ್ಬೇಕು ಅಥವಾ ಇಷ್ಟು ಕರೆಂಟ್ ಸಾಲ್ತಿಲ್ಲ ಅದನ್ನ ಬಿಟ್ಟು ನೀನು ಅಷ್ಟಗ್ರಹ ಯಾಗವನ್ನಾಗಲಿ ಚಂಡೀಯಾಗವನ್ನಾಗಲಿ ವಿಜೃಂಭಣೆಯಿಂದ ಜರುಗಿಸುವ ಮೂರ್ಖತೆ ಅದನ್ನು ಸರಿಪಡಿಸುವುದಿಲ್ಲ ನಮ್ಮ ಮನೆಯಲ್ಲಿ ಈ ಗೀಝರ್ ಇರುತ್ತೆ ಇಮರ್ಷನ್ ಹೀಟರ್ ಹಾಕಬೇಕಾಗಿರುತ್ತೆ ಅದಕ್ಕೆ ವೋಲ್ಟೇಜ್ ಜಾಸ್ತಿ ಬೇಕು ಅದಕ್ಕೇನೆ ಸ್ಪೆಷಲ್ ಸ್ವಿಚ್ ಇರುತ್ತೆ ದೊಡ್ಡ ಸ್ವಿಚ್ ಇರುತ್ತೆ ಹೌದಲ್ವಾ ಅದನ್ನು ಬಿಟ್ಬಿಟ್ಟು ನಾವು ಚಿಕ್ಕ ಸ್ವಿಚ್ನ ಒಂದು ಅಡಾಪ್ಟರ್ ತಗೊಂಡು ಆ ಇಮರ್ಷನ್ ಹೀಟರ್ನೋ ಅಥವಾ ಗೀಸರ್ನೋ ನಾರ್ಮಲ್ ಸ್ವಿಚ್ಗೆ ಹಾಕಿದ್ರೆ ಆನ್ ಆಗತ್ತ ಅಂದ್ರೆ ಆಗಲ್ಲ ಅದಕ್ಕೆ ನಾನು ಅಲ್ಲಿಗೆ ಬೆಲ್ಲ ಇಟ್ಟರೆ ಬದಲಾಗತ್ತಾ ಸ್ನೇಹಿತರೆ ಹೋಗಿ ಏನೇ ಕೇಳಿದ್ರು ಉಪಯೋಗ ಇಲ್ಲ ಅದರ ಹೋಗಿ ಕೇಳಬೇಕು ಒಬ್ಬ ಕರಿ ರೂಪಾಯಿ ಕೊಡು ಸಜೆಸ್ಟ್ ಯು ಅದನ್ನು ಬಿಟ್ಟು ಆ ಸಣ್ಣ ಸ್ವಿಚ್ಚಿನ ಮೇಲೆ ಭಸ್ಮ ಹಾಕಿ ಸುಟ್ಟು ಯಾರ್ದೋ ಶತ್ರುಗಳ ಹೆಸರು ಬರ್ದು ಅದನ್ನ ಹರ್ದು ಹಾಕಿ ನಿಂಬೆ ಹಣ್ಣು ಚುಚ್ಚಿ ಕಾರ್ ಪುಡಿ ಹಾಕಿದ್ರು ವರ್ಕ್ ಆಗಲ್ಲ ಕುವೆಂಪುರವರು ಮುಂದೆ ಅದ್ಭುತವಾಗಿ ಹೇಳ್ತಾರೆ ನಾವು ನಿರಂಕುಶ ಮತಿಗಳಾಗಬೇಕು ಇದನ್ನ ಕುವೆಂಪುರವ್ರು ತುಂಬಾ ಕಡೆ ಹೇಳ್ತಾ ಇದ್ರು ನಿರಂಕುಶ ಮತಿಗಳು ನಿರಂಕುಶ ಮತಿ ನಿರಂಕುಶ ಅಂಕುಶ ಅಂದ್ರೆ ಏನು ಸ್ನೇಹಿತರೆ ಆನೆಯ ಮೇಲ್ಗಡೆ ಮಾವುತ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಇಟ್ಕೊಂಡಿರ್ತಾನಲ್ಲ ಅದು ಅಂಕುಶ ದಟ್ ಇಸ್ ಅ ಕಂಟ್ರೋಲ್ ನಿರಂಕುಶ ನಿರಂಕುಶ ಅಂದ್ರೆ ಅಂಕುಶ ಇಲ್ಲದಂತೆ ನಾವು ಆಗಬೇಕು ಏನಪ್ಪಾ ಎಲ್ಲಾ ಬಿಟ್ಬಿಟ್ಟು ಕೇರ್ ಫ್ರೀ ಲಿವಿಂಗ್ ಅದ ಸರಿ ಮುಂದೆ ಅದೇ ಪದದಲ್ಲೇ ಇನ್ನೊಂದು ಅರ್ಧದಲ್ಲಿ ಅರ್ಥ ಇದೆ ನೋಡಿ ನಿರಂಕುಶ ಮತಿಗಳಾಗಬೇಕು ನಮ್ಮ ಬುದ್ಧಿಶಕ್ತಿ ನಿರಂಕುಶತ್ವವನ್ನು ಪಡ್ಕೊಂಡಿರ್ಬೇಕು ಹೊರತು ಮುಂದೆ ಅದನ್ನ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂದರೆ ನಿರಂಕುಶ ಮತಿತ್ವ ಎಂದರೆ ನಿರಂಕುಶ ಪ್ರಭುತ್ವ ಅಲ್ಲ ನಿರಂಕುಶ ಪ್ರಭುತ್ವ ಅಂದರೆ ಸ್ವೇಚ್ಛೆ ಯಾವಾಗೋ ಹೇಳ್ತೀನಿ ಯಾವಾಗೋ ಮಲ್ಕೋತೀನಿ ಹನ್ನೆರಡು ಗಂಟೆಗೆ ಹೇಳ್ತೀನಿ ಕುಡಿತೀನಿ ತಿಂತೀನಿ ಖರ್ಚು ಮಾಡ್ತೀನಿ ಅದು ನಿರಂಕುಶ ಪ್ರಭುತ್ವ ಸ್ವೇಚ್ಛೆ ಗ್ಲಟನಿ ಅಷ್ಟೇ ಇನ್ನೇನು ಇಲ್ಲ ತಿಂದು ಉಣ್ಣೋದು ಕುಡಿಯೋದು ಮಲ್ಗೋದು ಅದರಿಂದ ಏನು ಬದಲಾಗಲ್ಲ ನಿರಂಕುಶ ಮತಿತ್ವ ಎಂದರೆ ಸಂಯಮ ಪೂರ್ಣವಾದ ಬುದ್ಧಿ ಸ್ವಾತಂತ್ರ್ಯ ಸಂಯಮ ಇರಬೇಕು ವಿಸ್ಡಮ್ ಇರಬೇಕು ವಿವೇಕ ಇರಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿರೋ ಬುದ್ಧಿ ಸ್ವಾತಂತ್ರ್ಯ ಬುದ್ಧಿಗೆ ಸ್ವಾತಂತ್ರ್ಯವನ್ನ ಕೊಡಬೇಕು ಮನಸ್ಸಿಗೆ ಅಲ್ಲ ಮನಸ್ಸಿಗೆ ಸ್ವಾತಂತ್ರ್ಯವನ್ನ ಕೊಟ್ರೆ ಸ್ವೇಚ್ಛಾಚಾರಿಯಾಗಿ ಬೆಳೆಯುತ್ತೆ ಬುದ್ಧಿಗೆ ಸ್ವಾತಂತ್ರ್ಯವನ್ನ ಕೊಡಬೇಕು ಅಜಿಲಿಟಿನ ಕೊಡಬೇಕು ಜಂಗಮ ಬುದ್ಧಿ ನಿಂತು ನೀರಾದಾಗ ಬುದ್ಧಿ ಕೊಳದ ಹೋಗತ್ತೆ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ನಿರಂಕುಶ ಪ್ರಭುತ್ವ ಅಂದ್ರೆ ಬರೀ ನಿರಂಕುಶ ಪ್ರಭುತ್ವ ಅಂದ್ರೆ ಬರೀ ಸ್ವೇಚ್ಛೆ ಮನಸ್ಸಿಗೆ ಹತೋಟಿಯನ್ನ ಕೆಡಿಸಿ ಹೆಂಗ್ ಬೇಕೋ ಹಂಗೆ ಲಗಾಮಿಲ್ದಂಗೆ ಓಡಾಡು ಅಂದರೆ ಅದು ವಿವೇಕಹೀನವಾದ ಸ್ವಚ್ಛಂದ ವರ್ತನೆ ವಿವೇಕಹೀನವಾಗಿ ರಾತ್ರಿ ಕೂಡಿಕೊಂಡು ಎಲ್ಲಾರ್ಗೂ ಗಾಡಿಯಲ್ಲಿ ಬೈಕೊಂಡು ಏ ನಾನು ನಿರಂಕುಶ ಮತಿ ಯಾಕೆ ಕುವೆಂಪು ಹೇಳಿದಾರೆ ಅದಲ್ಲ ಅದು ನಿನ್ನ ಮನಸ್ಸು ಸ್ವಾತಂತ್ರ್ಯವನ್ನ ಬಯಸ್ತಿರುದು ಅಂದ್ರೆ ಮನಸ್ಸಿನ ಸ್ವಾತಂತ್ರ್ಯನೇ ಬೇರೆ ಬೌದ್ಧಿಕ ಸ್ವಾತಂತ್ರ್ಯವೇ ಬೇರೆ ಬೌದ್ಧಿಕ ಸ್ವಾತಂತ್ರ್ಯದಿಂದ ನಾವು ಔನ್ನತ್ಯವನ್ನ ಸಾಧಿಸಿದ್ರೆ ಮನಸ್ಸಿನ ಸ್ವಾತಂತ್ರ್ಯದಿಂದ ಅಧೋಗತಿಯ ಕಡೆ ಹೋಗ್ತಾ ಇರ್ತೇವೆ ಅದನ್ನ ಬಿಟ್ಟು ನಮ್ಮ ಬುದ್ಧಿಗೆ ನಿರಂಕುಶತ್ವವನ್ನು ಕೊಟ್ಟಾಗ ಏನು ಈ ಅಂಕುಶ ಮುಂದೆ ಅವರು ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಾರೆ ನೋಡಿ ಮತಿ ಅಂದರೆ ಬುದ್ಧಿ ಮಾನವನ ಸರ್ವೋತ್ಕೃಷ್ಟವಾದ ಆಯುಧ ಬುದ್ಧಿ ಅನ್ನುವುದು ಮನುಷ್ಯನ ಅತ್ಯಂತ ಶ್ರೇಷ್ಠ ಆಯುಧ ಇವತ್ತು ಸ್ಟ್ರಾಂಗೆಸ್ಟ್ ಪರ್ಸನ್ ಆನ್ ದ ಅರ್ತ್ ಅಂತ ಯಾರನ್ನಾದರೂ ಟೈಮ್ ಮ್ಯಾಗಝಿನ್ ಕನ್ಸಿಡರ್ ಮಾಡಿದ್ರೆ ಆ ವ್ಯಕ್ತಿ ಏನು ಹತ್ತಡಿ ಹೈಟ್ ಇರಲ್ಲ ಬುದ್ಧಿ ಧೈರ್ಯ ಎರಡು ಜೊತೆಗಿರುತ್ತೆ ಅಷ್ಟೇ ಇನ್ನೇನೂ ಅಲ್ಲ ಬುದ್ಧಿ ಮಾನವನ ಸರ್ವೋತ್ಕೃಷ್ಟವಾದ ಆಯುಧ ಮತಿಯೇ ಕತ್ತಲಲ್ಲಿ ದಾರಿ ತೋರುವ ರತ್ನದ ಕೈದೀವಿಗೆ ಇದು ಕುವೆಂಪುರವರ ಕವಿತ್ವ ಮತಿಯೇ ಬುದ್ಧಿಯೇ ಕತ್ತಲಲ್ಲಿ ಯಾವ ಕತ್ತಲು ಮೌಢ್ಯಗಳು ಮೂಢನಂಬಿಕೆಗಳ ಕತ್ತಲಲ್ಲಿ ದಾರಿ ತೋರಿಸುವ ರತ್ನದ ಕೈ ದೀವಿಗೆ ದೀವಿಗೆ ದೀವಟಿಗೆ ಹಿಂದಿನ ಕಾಲದಲ್ಲಿ ಕತ್ಲಲ್ಲಿ ಹೋಗ್ಬೇಕಂದ್ರೆ ಹಿಡ್ಕೊಂಡು ಹೋಗ್ತಿದ್ವಲ್ಲ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಿರ್ತೀವಿ ಹತ್ತು ಹತ್ತು ನಿಮಿಷಕ್ಕೊಂದ್ಸಲ ಅದು ರತ್ನದ ಕೈ ದೀವಿಗೆ ರತ್ನ ಖಚಿತವಾದಂತಹ ಅದ್ಭುತವಾದಂತಹ ದಾರಿದೀಪ ಆಗ್ಬೇಕು ನಮಗೆ ಮತಿಯ ದೆಸೆಯಿಂದಲೇ ಪ್ರಾಣಿ ಮಾತ್ರವಾಗುತ್ತಿದ್ದ ನರಜೀವಿ ಮನುಷ್ಯತ್ವಕ್ಕೆ ಏರಿದ್ದಾನೆ ಮತಿ ಬುದ್ಧಿ ಅಡ್ವಾನ್ಸ್ಡ್ ಥಿಂಕಿಂಗ್ ಕೇಪಬಿಲಿಟೀಸ್ ಇದನ್ನ ಈಗಿರುವ ಶ್ರೇಷ್ಠ ದಾರ್ಶನಿಕ ಮನಶಾಸ್ತ್ರಜ್ಞರಲ್ಲಿ ಒಬ್ಬರಾದ ನಾಮ್ ಚಾಮ್ಸ್ಕಿ ಲ್ಯಾಂಗ್ವೇಜ್ ಇನ್ಸ್ಟಿಂಕ್ಟ್ ಅಂದರು ಅಂದರೆ ಮನುಷ್ಯನಿಗೆ ಭಾಷೆಯನ್ನು ಸೃಷ್ಟಿಸುವ ಶಕ್ತಿ ಇರುವುದರಿಂದಲೇ ಎಷ್ಟೋ ಕಾಂಪ್ಲೆಕ್ಸ್ ಟಾಸ್ಕ್ ಸಂಕೀರ್ಣ ಚಿಂತನೆಯನ್ನ ಮಾಡಕ್ಕೆ ಸಾಧ್ಯ ಆಯಿತು ಅಂತ ಇಲ್ಲಿ ಕುವೆಂಪು ಅವರು ಹೇಳ್ತಿರೋದು ನಾವು ನಮ್ಮ ಮತಿಯಿಂದ ಪ್ರಾಣಿಗಳಿಗಿಂತ ಬೇರೆ ಆಗ್ತೀವಿ ಮತಿ ಮನುಷ್ಯತ್ವದ ಹಕ್ಕು ಸಮಾಜ ಒಂದು ಹಕ್ಕು ಕೊಡತ್ತಲ್ಲ ಅದಕ್ಕಿಂತ ಮೊದಲು ಆತ್ಮ ನಮಗೆ ಈ ಮತಿಯ ಹಕ್ಕನ್ನ ಕೊಟ್ಟಿರತ್ತೆ ಅದನ್ನು ಉಪಯೋಗಿಸು ಅಂತ ಬೇರೆಯವರು ಹೇಳಿದ್ ಕೇಳ್ಕೊಂಡು ಕೂತ್ಕೊಂಡು ಅಳ್ಕೊಂಡು ಕೂತ್ಕೋಬೇಡ ಈ ಮತಿಯ ಕೃಪೆಯಿಂದಲೇ ನಾವು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಬೇಕಾಗಿದೆ ಕುವೆಂಪುರವರ ದೈವತ್ವ ದಾರ್ಶನಿಕ ದೈವತ್ವ ಅಂದರೆ ಯಾವ ಮತಿ ಪ್ರಾಣಿಗಳನ್ನ ಮನುಷ್ಯನಿಂದ ಬೇರ್ಪಡಿಸುತ್ತೋ ಅದನ್ನ ಇನ್ನೂ ಅದ್ಭುತವಾಗಿ ಉಪಯೋಗಿಸೋದ್ರಿಂದ ಶ್ರೇಷ್ಠವಾಗಿ ದಾರಿದೀಪದ ರೀತಿ ಉಪಯೋಗಿಸೋದ್ರಿಂದ ಮನುಷ್ಯನೂ ಸಹ ದೈವತ್ವವನ್ನು ಪಡ್ಕೋಬಹುದು ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ನಮ್ಮ ಬುದ್ಧಿಶಕ್ತಿಯ ಇಚ್ಛಾಶಕ್ತಿಯ ಸಂಕೇತ ಅಲ್ವಾ ಅದನ್ನೇ ಇಲ್ಲಿ ಕುವೆಂಪು ಹೇಳ್ತಿರೋದು ಆ ದೈವತ್ವವನ್ನು ನಾವು ಪಡೆದುಕೊಂಡು ಮುಟ್ಟಬಹುದು ಆದ್ದರಿಂದ ಮತಿ ನಮ್ಮ ದಿನನಿತ್ಯದ ಜೀವನಕ್ಕೆ ಉಪಯೋಗಕ್ಕೆ ಬರಬೇಕು ಮೌಢ್ಯದಿಂದಲೂ ಮತಾಚಾರಗಳಿಂದಲೂ ಸಮಾಜ ಭೀತಿಯಿಂದಲೂ ರಾಜಭಯದಿಂದಲೂ ಸ್ವರ್ಗ ನರ್ಕ ದೇವತೆಗಳ ಮೋಹ ಮಾಯಗಳಿಂದಲೂ ಅದು ಅದು ಅಂದರೆ ಮತಿ ಸತ್ವರಹಿತವಾಗಿರುತ್ತದೆ ಬುದ್ಧಿ ಯಾವಾಗ ನಮ್ಗೆ ಕಡಿಮೆ ಇರುತ್ತೆ ಅಂದರೆ ಎಷ್ಟೋ ಒಂದು ಕಾರಣಕ್ಕೆ ಬುದ್ಧಿ ವಿವೇಕ ಕಡಿಮೆ ಆಗ್ಬಿಡುತ್ತೆ ಮೌಢ್ಯದಿಂದ ಮೂಢನಂಬಿಕೆಯಿಂದ ಏನೋ ಮುಟ್ಟಿದ್ರೆ ನರಕ ಪ್ರಾಪ್ತಿ ಬಲ್ಗೈಯಲ್ಲಿ ಏನೋ ಮುಟ್ಟಿದ್ರೆ ಆಕ್ಸಿಡೆಂಟಲ್ಲಿ ಸತತ್ಯ ನಾವೆಲ್ಲ ಸ್ಕೂಲಲ್ಲಿದ್ದಾಗ ಮೂಢನಂಬಿಕೆಯ ಪತ್ರಗಳು ಬರ್ತಿದ್ವು ಅಲ್ವಾ ಇದನ್ನು ಇಪ್ಪತ್ತು ಜನಕ್ಕೆ ಹಂಚಿ ನಿಮಗೆ ಸಾವಿರ ರೂಪಾಯಿ ಸಿಗುತ್ತೆ ಅವಾಗ ಸಾವಿರ ರೂಪಾಯಿ ಜಾಸ್ತಿ ಇತ್ತಲ್ಲ ಅದಕ್ಕೆ ಒಬ್ಬ ಹರಿದಾಕದ ಮಗ ಸತ್ತೋದ ಈ ರೀತಿ ಏನೇನೋ ಮೌಢ್ಯಗಳು ಬರ್ತಿದ್ವಲ್ವಾ ಅದನ್ನು ಕುವೆಂಪುರವರು ವಿರೋಧಿಸ್ತಿರೋದು ಮತಾಚಾರಗಳು ಜಾತಿ ಜಾತಿ ವ್ಯವಸ್ಥೆ ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆ ಅಲ್ವಾ ಆ ಜಾತಿ ವ್ಯವಸ್ಥೆ ಅದರಲ್ಲಿ ಬಿದ್ದಿರಬೇಡಿ ಅದನ್ನು ತಮ್ಮ ಜೀವನದಲ್ಲೂ ಕಾರಂತರು ಕುವೆಂಪು ಎಲ್ಲ ಅಳವಡಿಸ್ಕೊಂಡಿದ್ರಲ್ವಾ ಕಾರಂತರು ಆಗಿನ ಕಾಲಕ್ಕೆ ಇಂಟರ್ ಕ್ಯಾಸ್ಟ್ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಿದ್ರು ಅಂದರೆ ನಮಗೆ ಆಶ್ಚರ್ಯ ಆಗ್ಬೋದಲ್ವ ಅಂದರೆ ಇಲ್ಲಿಂದ ಎಂಬತ್ತು ವರ್ಷಗಳ ಹಿಂದೆನೆ ಅಂತರ್ಜಾತಿ ವಿವಾಹವನ್ನು ಕೇವಲ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ರು ಅವರು ಕುವೆಂಪು ಬೇಂದ್ರೆ ಡಿ ವಿಜಿ ಕಾರಂತರು ಅವರ ತತ್ವಗಳು ನಮಗೆ ದಾರಿದೀಪವಾಗಬೇಕೆ ಹೊರತು ಮೂಢನಂಬಿಕೆಗಳು ಮೌಢ್ಯಗಳನ್ನು ಹೆಚ್ಚು ಮಾಡಿಸೋ ವ್ಯಕ್ತಿಗಳಿಂದ ಅಲ್ಲ ಇನ್ನೊಂದು ಮುಖ್ಯ ಕಾರಣ ಸಮಾಜದ ಭೀತಿಯಿಂದಲೂ ನಾವು ಮತಿಯನ್ನು ಕಡಿಮೆ ಮಾಡ್ಕೊಂಡಿರ್ತೀವಿ ಸಮಾಜ ಏನನ್ಕೊಳತ್ತೋ ಸಮಾಜ ಒಂದು ರೀತಿಯ ಕನ್ಫೋರ್ಮಿಟಿ ಬಯಾಸ್ಗೆ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ಸಮಾಜ ಏನನ್ನತ್ತೋ ಸಮಾಜ ಏನನ್ನತ್ತೋ ಸಮಾಜ ಯಾವುದು ನಿನ್ನ ಅಹಂಕಾರ ನಿನ್ನಲ್ಲಿ ಎದ್ದು ಕುಣಿತಿರೋದ್ರಿಂದ ಸಮಾಜದ ಅಸ್ತಿತ್ವ ನಿನ್ನ ಅಹಂಕಾರವನ್ನ ಕರಗಿಸಿ ನೋಡು ಸಮಾಜ ಇನ್ನೂ ಮುಖ್ಯ ಅನ್ಸುತ್ತ ಇಲ್ಲ ನಿನ್ನ ಗುರಿ ಫಸ್ಟ್ ರ್ಯಾಂಕ್ ಬರೋದಾಗಿದ್ರೆ ಮೂವತ್ ಜನಕೇಳ್ಕೊಬೇಡ ಅದನ್ನ ಸೋಷಿಯಲ್ ಮೀಡಿಯಾಲಿ ಹಾಕಿರ್ಬೇಡ ಬಂದು ತೋರಿಸು ಬಂದಾಗ ಅದನ್ನ ಹಾಕದಿದ್ರು ನಡೆಯುತ್ತೆ ನಾಲ್ಕು ಜನಕ್ಕೆ ಹೇಳದಿದ್ರು ನಡೆಯುತ್ತೆ ಯಾಕೆ ಗುರಿ ಅನ್ನೋದು ನಮ್ಮ ಆತ್ಮಕ್ಕೆ ಬುದ್ಧಿಗೆ ಆಗಿರಬೇಕೆ ಹೊರತು ಇನ್ನೊಬ್ಬರ ಮುಂದೆ ಹೇಳ್ಕೊಂಡು ಹೋದ್ರೆ ಮುಂದೆ ಅದು ಇದ್ದಿದ್ದು ಹೆಚ್ಚಿನ ಸಮಸ್ಯೆಗಳನ್ನ ಜಾಸ್ತಿ ಮಾಡುತ್ತೆ ಆ ಗುರಿ ಆಗದಿದ್ದಾಗ ಏನಾಗತ್ತೋ ಅದಕ್ಕೆ ಗುರಿನೇ ಇಟ್ಕೊಳದಪ್ಪ ಅದು ಸಮಾಜದ ಭೀತಿ ಅಂದ್ರೆ ಕುವೆಂಪುರ್ ಹೇಳ್ತಿರೋದು ಗುರಿನೇ ಇಟ್ಕೊಳಲ್ಲ ಸಮಾಜದ ಗುರಿನೇ ನನ್ನ ಗುರಿ ಯಾಕೆ ಹಿಂಗಿದ್ಯಾ ಸಮಾಜ ಹಿಂಗಿದೆ ಯಾವ ಸಾಧಕರು ಸಮಾಜದ ಮಟ್ಟದಲ್ಲೇ ಉಳಿದುಕೊಳ್ಳಿಲ್ಲ ಸಮಾಜವನ್ನ ದಾಟಿ ಸಮಾಜಕ್ಕೆ ಮಾಡಿದ್ರು ಅಂತ ಅವರು ಸಾಧಕರಾಗಿರ್ತಾರೆ ಅದಕ್ಕೆ ಸಮಾಜದ ಭೀತಿಯಿಂದಲೂ ನಾನು ಇವತ್ತು ಅದನ್ನು ಮಾಡಿದ್ರೆ ಆ ಮೂಢನಂಬಿಕೆಯನ್ನು ಪಾಲಿಸಿದ್ರೆ ಇವರು ಏನೋ ಅಂತಾರೆ ಅವರೇನೋ ಅಂತಾರೆ ಸಮಸ್ಯೆ ಇಲ್ಲ ನಿನ್ನ ವಿವೇಕ ಅದು ತಪ್ಪು ಅಂತ ಹೇಳ್ತಿದ್ದರೆ ಮಾಡೋದು ಬಿಡು ಅಷ್ಟೇ ಸ್ವರ್ಗ ನರ್ಕ ದೇವತೆಗಳ ಮೋಹ ಮಾಯಗಳಿಂದಲೂ ಅದು ಸತ್ವರಹಿತವಾಗಿದೆ ಸ್ವರ್ಗ ಸಿಗತ್ತೆ ಅದನ್ನ ಮಾಡಿದ್ರೆ ನರ್ಕ ಸಿಗತ್ತೆ ಎಲ್ಲಿದೆ ಸ್ವರ್ಗ ನರ್ಕ ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಡಿ ವಿ ಜಿ ಅವ್ರು ಹೇಳಿಬಿಡಿದ್ದಾರೆ ಮತ್ತೆ ಸ್ವರ್ಗ ಸಿಗತ್ತಂತೆ ಅಲ್ಲಿ ಏನೋ ಇದೆಯಂತೆ ಡ್ಯಾನ್ಸರ್ಸ್ ಇರ್ತಾರಂತೆ ನರಕದಲ್ಲಿ ಕರೀತಾರಂತೆ ಹುರಿತಾರಂತೆ ಅದೊಂದು ಫ್ರೇಮ್ ವರ್ಕ್ ಸರಿಯಾಗಿ ಜನ ಜೀವನ ನಡೆಸಲಿ ಅಂತ ಒಂದು ಚೌಕಟ್ಟನ್ನ ಹಿಂದಿನ ಕಾಲದಲ್ಲಿ ಸೃಷ್ಟಿ ಮಾಡಿದ್ದು ಅದಕ್ಕೆ ಹಳೆಯ ನಂಬಿಕೆಗಳು ಅಂತಿರೋದು ಇವತ್ತು ಅದನ್ನ ದಾಟಿದ ಹೊಸ ಚೌಕಟ್ಟನ್ನ ನಾವು ಸೃಷ್ಟಿಸ್ಕೋಬಹುದು ಇವತ್ತು ನ್ಯಾಯಾಂಗ ಇದೆ ತಪ್ಪು ಮಾಡಿದವ್ರಿಗೆ ಅದು ವೈಜ್ಞಾನಿಕ ಚಿಂತನೆ ಸ್ವರ್ಗ ನರ್ಕ ಅನ್ನೋದು ನಮ್ಮ ಮನಸ್ಸಿನ ಚಿಂತನೆಗೆ ಬಿಟ್ಟಿದ್ದು ಅಷ್ಟೇ ಸ್ವರ್ಗ ನರ್ಕವೆಂಬುದು ಬೇರೆಲ್ಲ ಕಾಣಿಭೋ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಒಳ್ಳೆಯ ಚಿಂತನೆಯೇ ಸ್ವರ್ಗ ಕೆಟ್ಟ ಚಿಂತನೇನೆ ನರಕ ಅದು ಒಳ್ಳೆಯದು ಕೆಟ್ಟದು ಹೇಗೆ ಗೊತ್ತಾಗುತ್ತೆ ಇಲ್ಲಿ ಕುವೆಂಪು ಅವರು ಹೇಳ್ತಿರೋದು ನಿರಂಕುಶ ಮತ್ತಿತ್ವದಿಂದ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಸ್ವರ್ಗ ನರ್ಕ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ ಇವತ್ತಾದರೂ ನಾವು ಎಚ್ಚರಗೊಂಡಿದ್ದೇವಾ ಇಲ್ಲ ಏನೋ ಮಾಡಿದ್ರೆ ಸ್ವರ್ಗ ಸಿಗತ್ತೆ ಒಳ್ಳೆ ಕೆಲಸವನ್ನ ಮಾಡು ನಿನ್ನ ವೃತ್ತಿ ಕ್ಷೇತ್ರದಲ್ಲೇ ಸ್ವರ್ಗವನ್ನ ಕಣ್ಕೋತಿಯ ಆಗ ಉಳಿಯತ್ತ ನೋಡು ಆ ಸ್ವರ್ಗದ ದ್ವಂದ್ವ ನಿನ್ನಲ್ಲಿ ಯಾರು ದೇವರೇ ಬಂದು ಕರ್ಕೊಂಡು ಹೋಗ್ತಾರೆ ಅವೆಲ್ಲ ನಂಬಿಕೆ ಇಡೋದು ಬೇಕಾಗಿಲ್ಲ ದೇವತೆಗಳ ಮೋಹ ಮಾಯಗಳಿಂದಲೂ ಅದು ಹೀಗೆಲ್ಲ ಏನೇನೋ ನಂಬಿಕೆ ಇಟ್ಕೊಂಡಿರೋದ್ರಿಂದ ಬುದ್ಧಿ ಸತ್ವರಹಿತವಾಗಿದೆ ಚಕ್ರವರ್ತಿಯಂತೆ ಸಿಂಹಾಸನದಲ್ಲಿ ಮಂಡಿಸಬೇಕಾದುದು ತೊತ್ತಾಗಿ ಕಾಲೊತ್ತಬೇಕಾಗಿದೆ ಇಲ್ಲಿ ನೋಡಿ ಅವ್ರ ಕವಿತ್ವ ಬುದ್ಧಿಶಕ್ತಿ ಅನ್ನುವುದು ಇಚ್ಛಾಶಕ್ತಿ ಅನ್ನುವುದು ವಿವೇಕ ಅನ್ನುವುದು ಚಕ್ರವರ್ತಿಯಂತೆ ಸಿಂಹಾಸನದಲ್ಲಿ ಮನಸ್ಸಿನ ಮಧ್ಯದಲ್ಲಿ ಇರಬೇಕಾಗಿದ್ದು ಅಹಂಕಾರದ ಆಳಾಗಿ ತತ್ತು ಅಂದ್ರೆ ಆಳು ಸ್ಲೇವ್ ಬುದ್ಧಿಶಕ್ತಿ ಅನ್ನುವುದು ಅಹಂಕಾರದ ಆಳಾಗಿ ಅಹಂಕಾರದ ಕಾಲೊತ್ತಾಕುತ್ತಿದೆ ಬುದ್ಧಿಶಕ್ತಿ ಯಾತಕ್ಕೂ ಉಪಯೋಗ ಆಗ್ತಿದೆ ಮನಸ್ಸಿನಲ್ಲಿ ಏಳುತ್ತಿರುವ ಅಹಂಕಾರ ಮಿಶ್ರಿತ ಚಿಂತನೆಗಳನ್ನು ಪೋಷಣೆ ಮಾಡೋಕ್ಕೆ ಮಾತ್ರ ಉಪಯೋಗ ಆಗ್ತಿದೆ ಅದಕ್ಕೆ ನಾವು ಸಾಧನೆ ಮಾಡೋಕ್ಕಾಗ್ತಿಲ್ಲ ಸಿಂಪಲ್ ಥಿಯರಿ ಮತಿಗೆ ಅಂಕುಶಗಳು ಅತಿಯಾಗಿ ಹೋಗಿ ಜೀವ ನಿಸ್ತೇಜವಾಗಿದೆ ಮತಿಗೆ ಸಾಮಾಜಿಕ ಭೀತಿ ಮತಾಚಾರಗಳು ಮೌಢ್ಯಗಳು ಜಾಸ್ತಿ ಆಗಿ ಆಗಿ ಅಂಕುಶಗಳು ಜಾಸ್ತಿ ಆಗ್ಬಿಟ್ಟಿವೆ ಅನ್ನೆಸೆಸರಿ ಕಂಟ್ರೋಲ್ಸ್ ಜಾಸ್ತಿ ಆಗ್ಬಿಟ್ಟಿವೆ ಅದರಿಂದ ಜೀವ ಸತ್ವ ಕುಂದಿ ಹೋಗಿದೆ ಅಧೋಗತಿಗಿಳಿದಿರುವ ಮತಿಯನ್ನು ನಾವು ಮತ್ತೆ ಆಕಾಶಕ್ಕೆ ಎತ್ತಬೇಕು ಹೇಗೆ ಎತ್ತಬೇಕು ಅಂದ್ರೆ ಯಶಸ್ಸು ಸಿಗುವುದು ನಮ್ಮ ಚಿಂತನಾ ರೀತಿಯಲ್ಲಿ ಬದಲಾವಣೆಯನ್ನು ತಂದುಕೊಳ್ಳೋದ್ರಿಂದಾನೇ ಹೊರತು ಅಲ್ಲ ಕ್ಯಾನ್ ಯು ರೀಡಿಫೈನ್ ಯುವರ್ ಐಡಿಯಾ ಆಫ್ ಸಕ್ಸಸ್ ದಟ್ ಈಸ್ ವಾಟ್ ಕುವೆಂಪು ಯಶಸ್ಸು ಅನ್ನುವುದು ಸಮಾಜ ನಿನ್ನ ಮೇಲೆ ಹೇರಿದ್ರೆ ಅದು ನಿಜವಾದ ಯಶಸ್ಸಲ್ಲ ಯಾವುದೋ ಮೌಢ್ಯ ನಿನ್ನ ಮೇಲೆ ಹೇರಿದ್ರೆ ಅದು ಯಶಸ್ಸಲ್ಲ ನಿಜವಾದ ಯಶಸ್ಸು ಬುದ್ಧಿಶಕ್ತಿಯ ಸ್ರೋತದ ವಿವೇಕದಿಂದ ಹುಟ್ಟಿದ್ದು ಯಶಸ್ಸು ಆ ಯಶಸ್ಸಿನ ಡೆಫಿನಿಷನ್ ನಿನಗೆ ನೀನೇ ಮಾಡ್ಕೋಬೇಕು ಅದನ್ನು ಹೇಗೆ ಸಾಧಿಸಬೇಕು ಕುವೆಂಪುರವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಸಂಕುಚಿತ ಬುದ್ಧಿಯನ್ನು ದೂರ ಮಾಡಿ ಹೃದಯ ಜೀವನ ಹಳೆಯ ನೀರಿನ ಕೊಳಕು ಕೊಳವಾಗದಿರಲಿ ಯಾವಾಗಲೂ ಹೊಸ ನೀರು ಬಂದು ಹರಿಯುತ್ತಿರುವ ಸ್ವಚ್ಛ ಸಖಿಲ ಸ್ರೋತವಾಗಿರಲಿ ಸಂಕುಚಿತ ಬುದ್ಧಿಯನ್ನು ದೂರ ಮಾಡಿ ವಿಸ್ತಾರದಿಂಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಡಿ ವಿಜಿಯವರು ಹೇಳಿದಾರಲ್ಲ ನಿನ್ನ ಅಂಧಕಾರ ಅಹಂಕಾರದ ಅಂಧಕಾರದ ಕತ್ತಲೆಯಲ್ಲಿ ಕುಳಿತು ಅಳಬೇಡ ಸಂಕುಚಿತ ಬುದ್ಧಿಯನ್ನು ದೂರ ಮಾಡು ಹೃದಯ ಜೀವನ ಹೃದಯ ಅಂದ್ಬಿಟ್ರೆ ಮೆಡಿಕಲ್ ಟರ್ಮಿನಾಲಜಿಲಿ ಹಾರ್ಟ್ ಅಂತಾರಲ್ಲ ಅಷ್ಟೇ ಅಲ್ಲ ಇಲ್ಲಿ ರಮಣ ಮಹರ್ಷಿಗಳು ರಾಮಕೃಷ್ಣರು ಹೃದಯವನ್ನ ಆತ್ಮದ ರೀತಿ ಉಪಯೋಗಿಸಿದ್ರು ಆ ಪದವನ್ನ ಆತ್ಮದ ಜೀವನದ ಹಳೆಯ ನೀರಿನ ಕೊಳಕು ಫ್ಲಶ್ ಔಟ್ ಆಗಿಬಿಡ್ಲಿ ನಿಂತ ನೀರ್ ಬೇಡ ನಿನ್ನ ಚಿಂತನೆ ಬದಲಾಗ್ತಿರ್ಲಿ ಅದೇ ಯಾರೋ ಬರ್ತಾರೆ ಯಾರೋ ನನ್ನ ಕರ್ಕೊಂಡು ಹೋಗ್ತಾರೆ ಸ್ವರ್ಗಕ್ಕೆ ಯಾವುದೋ ಒಂದು ಉಂಗುರ ಹಾಕೊಂಡ್ರೆ ನನಗೆ ಯಶಸ್ ಸಿಗತ್ತೆ ಇನ್ನೊಂದು ಉಂಗುರ ಹಾಕ್ಕೊಂಡೆ ಬಾಸಿಂದ ತೊಂದರೆ ತಪ್ಪಿಡ್ತಪ್ಪ ಏನೂ ಇಲ್ಲ ಒಂದು ಎರಡು ದಿನ ತಪ್ಪಿರತ್ತೆ ಮತ್ತೆ ಬರುತ್ತೆ ಮತ್ತೆ ನೀನು ಅದೇ ವ್ಯಕ್ತಿನ ಹೋಗಿ ಕೇಳ್ತೀಯ ಇನ್ನೊಂದು ಉಂಗುರ ಹಾಕು ಒಂದು ಎಂಬತ್ತು ಸಾವಿರನೋ ಒಂದು ಲಕ್ಷನೋ ಖರ್ಚು ಮಾಡಿರ್ತೀಯ ಅದನ್ನು ಬಿಟ್ಟು ಮುನ್ನೂರು ರೂಪಾಯಿಗೆ ಕುವೆಂಪುರವ್ರದು ಇನ್ನೂರು ರೂಪಾಯಿಗೆ ಡಿ ವಿ ಜಿ ಅವ್ರ ಪುಸ್ತಕನೋ ತೊಗೊಂಡು ಓದಿದರೆ ಗೊತ್ತಾಗ್ತಿತ್ತು ಪರಿಶ್ರಮ ಹಾಕಿದ್ರೆ ಮಾತ್ರ ಯಶಸ್ಸು ಸಿಗತ್ತೆ ಯಾವ ಕಲ್ಲು ಉಂಗುರನೂ ಸರಾನು ಏನು ಬದಲು ಮಾಡಲ್ಲ ಅಂತ ಅದು ಆ ಚಿಂತನೆ ಇದೆಯಲ್ಲ ಅದು ನಿರಂಕುಶ ಮತಿತ್ವ ಹೊಸ ನೀರು ಬಂದು ಹರಿಯುತ್ತಿರುವ ಸ್ವಚ್ಛ ಸಲೀಲ ಸ್ರೋತವಾಗಿರಲಿ ಹೊಸ ನೀರು ಹೊಸ ಚಿಂತನೆ ಹೊಸ ತಂತ್ರಜ್ಞಾನ ಬರ್ತಿರತ್ತೆ ಅದಕ್ಕೆ ನಾವು ಬದಲಾಗ್ತಿರಬೇಕು ಈಗಂತೂ ಕಾರ್ಪೊರೇಟ್ ಜಾಬ್ಗಳಲ್ಲಿ ಪ್ರತಿ ಮೂರ್ನಾಕ್ ತಿಂಗಳಿಗೆ ಹೊಸದೇನೋ ಪ್ಲಗ್ಗಿನ್ ಬರುತ್ತೆ ಹೊಸದೇನೋ ಅಡ್ವಾನ್ಸ್ಮೆಂಟ್ಸ್ ಬರುತ್ತೆ ಅದನ್ನ ಕಲಿಲೇಬೇಕು ಇಲ್ಲಪ್ಪ ನಾನು ಕಲಿಯಲ್ಲ ಅದನ್ನ ಬಿಟ್ಬಿಟ್ಟು ಯಾವುದೋ ಉಂಗ್ರ ಬದಲು ಮಾಡ್ಕೋತೀನಿ ಸಾಧ್ಯನೇ ಇಲ್ಲ ಅದು ಕುವೆಂಪು ಅವರು ಹೇಳ್ಕೊಡ್ತಿರೋ ವಿಜ್ಞಾನ ಇವತ್ತು ನಾನು ಹಳೇ ಲ್ಯಾಂಡ್ಲೈನ್ ಟ್ರೈನ್ ಟ್ರೈನ್ ಅನ್ನತ್ತಲ್ಲ ಅದನ್ನೇ ಉಪಯೋಗಿಸ್ತೀನಿ ಅಂದ್ರೆ ಅದಕ್ಕೆ ಸಪೋರ್ಟ್ ಸರ್ವಿಸ ಇಲ್ಲ ಇವತ್ತು ಸ್ಮಾರ್ಟ್ ಫೋನ್ ಇಟ್ಕೋಬೇಕು ಅಥವಾ ಟೀಮ್ಸ್ ಕಾಲ್ ಅಲ್ಲಿ ಮಾತಾಡಬೇಕು ಅದೇ ದಾರಿ ಬದಲಾಗ್ತಿರಬೇಕು ಹರಿತಿರ್ಬೇಕು ಇಚ್ಛಾಶಕ್ತಿ ವಿವೇಕ ಅನ್ನುವುದು ಹರಿತಿರಬೇಕು ಉದ್ದೇಶ ಎಷ್ಟೇ ಶ್ಲಾಘನೀಯವಾಗಲಿ ಅದು ವಿವೇಕದಿಂದ ಕೂಡಿರದಿದ್ದರೆ ಅಪಾಯವಾಗುತ್ತದೆ ಒಂದು ನೂರು ಜನಕ್ಕೆ ಪ್ರತಿದಿನ ನಾನು ಬದುಕಿರೋರ್ಗೂ ಊಟ ಹಾಕ್ತೀನಿ ಶ್ಲಾಘನೀಯವೇ ಒಳ್ಳೆಯದೇ ಕಷ್ಟ ಎಷ್ಟೋ ಜನಕ್ಕಿರತ್ತೆ ಸ್ಪಂದಿಸ್ತೀಯಾ ಆದರೆ ಎಲ್ಲಿಂದ ತರ್ತೀಯ ದುಡ್ಡು ನಿನಗೆ ತಿಂಗಳಿಗೆ ಮೂರ್ನಾಲ್ಕು ಲಕ್ಷ ಹೆಂಗಾದ್ರೂ ದುಡಿಯೋ ಶಕ್ತಿ ಇದೆಯಾ ಮೊದಲನೇ ದಿನ ಹಾಕ್ತೀಯಾ ಹೆಂಗೋ ನಿನ್ನ ಸೇವಿಂಗ್ಸ್ ಖರ್ಚು ಮಾಡಿ ಮಾರನೇ ದಿನ ಸಾಲ ಮಾಡಿ ಹಾಕ್ತೀಯಾ ಮೂರನೇ ದಿನ ಏನು ಮಾಡ್ತೀಯಾ ಆ ಚಿಂತನೆ ಇರಲಿ ಒಳ್ಳೆಯ ಚಿಂತನೇನೆ ಎಷ್ಟೇ ಶ್ಲಾಘನೀಯವಾಗಿರಲಿ ಹೌದು ಚೆನ್ನಾಗಿ ಹೇಳಿದ್ರೆ ಹೌದಪ್ಪ ಸರಿ ಮಾಡಬೇಕು ಅಂತಾರೆ ಮಾಡೋ ದಾರಿ ನಿನ್ನಲ್ಲಿ ಇದೆಯಾ ಅದನ್ನು ಕುವೆಂಪುರವರು ನಮಗೆ ಬಡದೆಬ್ಬಿಸ್ತಿದ್ದಾರೆ ದಿವ್ಯ ದರ್ಶನದ ಪ್ರಾಪ್ತಿಗಾಗಿ ನಮಗೆ ಬೇಕಾಗುವ ಧೀರ ಸ್ವತಂತ್ರ ಉದಾರ ಪ್ರತಿಭಾಪೂರ್ಣವಾದ ಬುದ್ಧಿಯನ್ನೇ ನಾನು ನಿರಂಕುಶಮತಿ ಎಂದು ಕರೆದಿದ್ದೇನೆ ದಿವ್ಯ ದರ್ಶನ ದರ್ಶನ ಅಂದರೆ ಕಂಡುಕೊಳ್ಳೋದು ನೋಡಿದ್ದಲ್ಲ ನೋಡೋದು ಕೇವಲ ಸಾಮಾನ್ಯ ವ್ಯಕ್ತಿ ಕಂಡುಕೊಳ್ಳೋದು ನಮ್ಮ ಬುದ್ಧಿಶಕ್ತಿಯಿಂದ ವಿವೇಕದಿಂದ ಆತ್ಮಜ್ಞಾನದಿಂದ ಅದು ದಿವ್ಯ ದರ್ಶನದ ಪ್ರಾಪ್ತಿಗಾಗಿ ನಮಗೆ ಬೇಕಾಗುವ ಧೀರ ಸ್ವತಂತ್ರ ಉದಾರ ಪ್ರತಿಭಾಪೂರ್ಣವಾದ ಬುದ್ಧಿಯನ್ನೇ ನಾನು ನಿರಂಕುಶಮತಿ ಅಂತ ಹೇಳ್ತಾ ಇದ್ದೀನಿ ಧೀರ ಧೈರ್ಯ ಇರಬೇಕು ಫಸ್ಟು ನಾವೇನೋ ಮಾಡ್ತೀನಪ್ಪ ಒಂದು ಡಿಸಿಷನ್ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಮಾಡ್ತೀನಿ ಅನ್ನೋದೊಂದು ಇರಬೇಕು ಅದ್ರ ಜೊತೆ ಸ್ವತಂತ್ರ ಚಿಂತನೆ ಇರಬೇಕು ಅದನ್ನು ನೀನು ನೂರು ಜನ ಮಾಡಿದ ರೀತಿಯೇ ಮಾಡೋದಾಗಿದ್ದರೆ ನಿನಗೆ ಯಾವುದೇ ವ್ಯಾಪಾರದಲ್ಲಾಗಲಿ ವೃತ್ತಿಯಲ್ಲಾಗಲಿ ಯಶಸ್ಸು ಸಿಗೋದಿಲ್ಲ ಹೊಸ ರೀತಿಯಲ್ಲಿ ಮಾಡು ಇನ್ನೂ ಒಳ್ಳೆಯದನ್ನು ಕೊಡೋಕ್ಕೆ ಯೋಚನೆ ಮಾಡು ಅದು ಸ್ವತಂತ್ರ ಚಿಂತನೆ ಉದಾರ ಪ್ರತಿಭಾಪೂರ್ಣವಾದ ಬುದ್ಧಿ ಉದಾರತೆ ಇರಬೇಕಂದ್ರೆ ಔದಾರ್ಯತೆ ಇರಬೇಕು ನಾಲ್ಕು ಜನಕ್ಕೆ ಏನೋ ಒಂದು ಒಳ್ಳೆಯದು ಉಪಯೋಗ ಆಗೋದು ಮಾಡ್ತೀನಪ್ಪ ಅಂತ ಈಗಿನ ಕಾಲದಲ್ಲಂತೂ ನಾಲ್ಕು ಜನಕ್ಕೆ ಒಳ್ಳೆಯದೇನೋ ಮಾಡಿದ್ರೆ ನಾವು ಸಂಪತ್ತನ್ನು ಸಂಪಾದಿಸ್ಬೋದು ಕೇವಲ ವಿವೇಕ ಬುದ್ಧಿ ಅಷ್ಟೇ ಅಲ್ಲ ಸಂಪತ್ತನ್ನು ಸಂಪಾದಿಸ್ಬೋದಲ್ವಾ ಅದು ನಿರಂಕುಶ ಮತಿತ್ವ ಯಾವುದೇ ಕ್ಷೇತ್ರಕ್ಕೂ ಇದನ್ನು ನಾವು ಕುವೆಂಪುರ ತತ್ವವನ್ನು ಅಪ್ಲೈ ಮಾಡ್ಕೋಬಹುದು ನಿರಂಕುಶ ಮತಿಗಳಾಗಬೇಕಾದರೆ ದಾಸ್ಯ ಬುದ್ಧಿ ತೊಲಗಬೇಕು ಯಾವುದೋ ಒಂದು ಚಿಂತನೆಯ ದಾಸ್ಯವನ್ನು ನಾವು ಬಿಡಬೇಕು ಯಾರೋ ಹೇಳಿದ್ರು ಎಷ್ಟೇ ದೊಡ್ಡವರಾಗಿರಲಿ ಎಷ್ಟೇ ಚಿಕ್ಕವರಾಗಿರಲಿ ಎಷ್ಟೇ ಎಕ್ಸ್ಪೀರಿಯೆನ್ಸ್ಡ್ ಆಗಿರಲಿ ನನ್ನ ಆತ್ಮಕ್ಕೆ ಅದು ಸರಿ ಅನ್ನಿಸ್ತಿಲ್ವಲ್ಲ ಅದೇ ಅಲ್ವಾ ಭಗವದ್ಗೀತೆಯ ಪ್ರೇಮಯಿಸಿರೋದು ದೊಡ್ಡವರಿದ್ದಾರೆ ಅವ್ರ ಜೊತೆ ಹೆಂಗೆ ಹೊಡೆದಾಡಲಿ ಅಂತಿದ್ರೆ ಕೃಷ್ಣ ಅದೆಲ್ಲ ನಿನಗೆ ಸರಿ ಅನ್ನೋದು ಗೊತ್ತಿರಬೇಕು ಅವರು ತಪ್ಪದಾರಿಯಲ್ಲಿದ್ದಾರೆ ಅದಕ್ಕೆ ಹೊಡೆದಾಡಲೇಬೇಕು ಹಾಗಾಗಿ ದಾಸ್ಯ ಬುದ್ಧಿ ತೊಲಗಬೇಕು ಯಾವುದೋ ಓಲ್ಡ್ ಫಿಲಾಸಫಿಗಳು ವಿವೇಕವಿಲ್ಲದ ತತ್ವಗಳು ಮೂಢನಂಬಿಕೆಗಳು ಎಲ್ಲವೂ ದಾಸ್ಯ ಬುದ್ಧಿಗಳೇ ದಾಸ್ಯ ಬುದ್ಧಿ ತೊಲಗಬೇಕಾದರೆ ಸ್ವತಂತ್ರವಾಗಿ ಜೀವಿಸಲು ಪ್ರಯತ್ನಿಸಬೇಕು ಸ್ವಾವಲಂಬನೆ ಬೇಕು ಅಂದರೆ ಇನ್ನೊಬ್ಬರ ಕೈ ಹಾರೈಸಿ ಹೊಟ್ಟೆ ಹೊರೆಯುವುದು ತಪ್ಪಬೇಕು ಏನು ಏನೇನೋ ಹೇಳ್ತಿದ್ದಾರೆ ಹೊಟ್ಟೆ ಹೊರೆಯುವುದು ಇನ್ನೊಬ್ಬರತ್ರ ದುಡ್ಡು ಕೇಳೋದು ಅಥವಾ ಬದುಕಕ್ಕೆ ಸಹಾಯ ಕೇಳೋದು ತಪ್ಪಬೇಕು ಹೀಗೆಲ್ಲ ಹೇಳ್ತಿದಾರಲ್ಲ ಮುಂದೆ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ಕುವೆಂಪುರವರು ಮುಚ್ಚು ಮರೆಯಿಲ್ಲದೆ ಬಿಚ್ಚಿ ಹೇಳುವುದಾದರೆ ಸಂಪತ್ತು ಬೇಕು ಹಣ ಬೇಕು ಉದ್ಯೋಗ ಬೇಕು ಇದನ್ನ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದಿಂದ ಕುವೆಂಪು ಹೇಳೋಗಿದ್ದಾರೆ ಒಳ್ಳೆ ಜೀವನ ನಡೆಸಬೇಕು ಅಂದ್ರೆ ಸಂಪತ್ತು ಬೇಕು ಹಣ ಬೇಕು ಉದ್ಯೋಗ ಬೇಕು ಸರಿಯಾದ ದಾರಿಯಲ್ಲಿ ನಡೆಸಬೇಕು ಅದು ನಿರಂಕುಶ ಮತಿತ್ವ ಸ್ವಾವಲಂಬನೆ ಇರಬೇಕು ಅದನ್ನೇ ಹಿಂದೆ ಹೇಳಿದ ಉದಾಹರಣೆ ಹಾಗೆ ಜನಕ್ಕೆ ನೀ ದಿನ ಊಟ ಹಾಕ್ತೀಯ ಅಂದ್ರೆ ಅದಕ್ಕೆ ಏನು ಬೇಕು ಸಂಪತ್ತು ಬೇಕು ಹಣ ಬೇಕು ಅದಕ್ಕೊಂದು ಉದ್ಯೋಗ ಬೇಕು ಉದ್ಯೋಗ ಯಾವುದು ಸರಿಯಾದ ದಾರಿಯಲ್ಲಿ ದುಡಿಬೇಕು ಅದ್ರಲ್ಲಿ ಹೇಗೆ ಹಣ ಸಂಪಾದಿಸಬೇಕು ಉದಾರ ಪ್ರತಿಭಾಪೂರ್ಣವಾದ ಚಿಂತನೆ ಎಲ್ಲವೂ ಈ ಕುವೆಂಪು ಅವರ ತತ್ವದಲ್ಲಿ ಅಡಗಿದೆ ನಮ್ಮಲ್ಲಿ ಅನೇಕರು ಸದ್ಯ ಫಲಾಕಾಂಕ್ಷಿಗಳು ಇದು ನಮ್ಗೆ ಹೇಳ ಮಾಡಿಸ್ದಂಗಿದೆ ಇಲ್ಲ ನಮ್ಗೆಲ್ಲ ತಕ್ಷಣ ವರ್ಕ್ ಆಗ್ಬಿಡ್ಬೇಕು ಇಮಿಡಿಯೇಟ್ ರಿಸಲ್ಟ್ಸ್ ಅಮೆಜಾನ್ ಪ್ರೈಮ್ ಡೆಲಿವರಿ ಆಗಿ ಯಶಸ್ಸು ಸಿಕ್ಬಿಡ್ಬೇಕು ಒಂದಿನ ಓದ್ದೆ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದ್ಬಿಡ್ಬೇಕು ಒಂದಿನ ಧ್ಯಾನ ಮಾಡದೆ ಮನಸ್ಸಿಗೆ ನೆಮ್ಮದಿ ಸಿಕ್ಬಿಡ್ಬೇಕು ಒಂದಿನ ದುಬಾರಿ ಜಿಮ್ಗೆ ಹೋದೆ ಸಿಕ್ಸ್ ಪ್ಯಾಕ್ ಆಪ್ಸ್ ಬಂದ್ಬಿಡ್ಬೇಕು ಅಥವಾ ಝೀರೋ ಫಿಗರ್ ಬಂದ್ಬಿಡ್ಬೇಕು ಹೀಗೆಲ್ಲ ಅದೇ ಅಲ್ವಾ ವಿಚಿತ್ರವಾದ ಅತಿ ದೈಹಿಕವಾದ ದೇಹವನ್ನು ಹೊಂದೋದು ಏನೋ ಒಂದು ಫಿಟ್ನೆಸ್ ನ ಚಿಂತನೆ ಆಗಿದೆ ನಿಜವಾದ ಫಿಟ್ನೆಸ್ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಗೆದ್ದಿದ್ದು ಮನಸ್ಸು ಅಷ್ಟು ಶುದ್ಧವಾಗಿತ್ತು ಆರೋಗ್ಯವೂ ಅಷ್ಟು ಸಂಪದ್ಭರಿತವಾಗಿತ್ತು ಅದನ್ನ ಬಿಟ್ಟು ನಾವು ಎಕ್ಸ್ಟ್ರೀಮ್ ಇದಕ್ಕೆ ಹೋಗ್ತೀವಲ್ಲ ಅದರ ಅವಶ್ಯಕತೆ ಇಲ್ಲ ಸದ್ಯ ಫಲಾಕಾಂಕ್ಷೆಗಳು ಬೇಡ ನಮಗೆ ಸದ್ಯ ಫಲಾಕಾಂಕ್ಷೆಯಿಂದಾನೆ ಎಷ್ಟೋ ಜನ ಏನೇನೋ ಸಮಸ್ಯೆಯಿಂದ ಬಳಲ್ತಿರೋದು ಈಗೇನೋ ಏಳು ನಿಮಿಷದಲ್ಲೇನೆ ಒಂದು ತಾಸಿನ ವರ್ಕೌಟ್ ಬಂದಿದೆ ಅಂತೆಲ್ಲ ಕೇಳ್ತಿರ್ತೇವಲ್ವಾ ಆದರೆ ಅದರಿಂದ ಎಷ್ಟೋ ಜನ ನಿಧನ ಹೊಂದಿದ್ದು ಹಾರ್ಟ್ ಫೇಲ್ ಆಗಿದ್ದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದ್ದು ಕೇಳ್ತಿರ್ತೀವಿ ಯಾಕೆ ಆ ರೀತಿ ಅಲ್ಲ ಮನುಷ್ಯ ವಿಕಾಸ ಹೊಂದಿರೋದು ಸುಮಾರು ಐದಾರು ಸಾವಿರ ವರ್ಷಗಳ ಹಿಂದೆ ಸಹ ಅಂದ್ರೆ ಅದು ಮನುಷ್ಯನ ವಿಕಾಸದಲ್ಲಿ ತುಂಬಾ ಸಣ್ಣ ಸಮಯ ಅಷ್ಟ ಹಿಂದೆ ಸಹ ಮನುಷ್ಯ ದಿನಕ್ಕೆ ಎಂಟು ಒಂಬತ್ತು ತಾಸು ಓಡ್ತಿದ್ನಂತೆ ಅಥವಾ ಓಡ್ತಿದ್ಲಂತೆ ಯಾಕೆ ಬೇಟೆಗೆ ಅದು ಮನುಷ್ಯನ ಶಕ್ತಿ ಮನುಷ್ಯನಿಗೆ ಒಂದೇ ಸಮ ಮ್ಯಾರಥಾನ್ ರೀತಿ ಓಡೋ ಶಕ್ತಿ ಇದೆ ಎಷ್ಟೋ ಪ್ರಾಣಿಗಳಲ್ಲಿ ಇಲ್ಲ ಚಿರತೆಗೂ ಇಲ್ಲ ಆ ರೀತಿ ಮನುಷ್ಯನ ದೇಹದ ಸದೃಢತೆ ಇತ್ತು ಇವತ್ತು ಏಳು ನಿಮಿಷದಲ್ಲೇನೆ ಒಂದು ತಾಸಿಂದು ಅಥವಾ ಒಂದು ವಾರದ್ದು ವರ್ಕೌಟ್ ಮಾಡಕ್ಕೆ ಹೋಗಿ ಆರೋಗ್ಯ ಕೆಡಿಸ್ಕೊತೀವಿ ಧ್ಯಾನದಿಂದ ನೆಮ್ಮದಿ ಸಿಗತ್ತೆ ಅಂದ್ಬಿಟ್ಟು ಹಿಡ್ಕೊಂಡು ಕೂತ್ರೆ ಎಚ್ಚರ ತಪ್ಪತ್ತೆ ಬಿಟ್ರೆ ಇನ್ನೇನು ಆಗಲ್ಲ ಅಂದ್ರೆ ಪರ್ಸಿಸ್ಟೆಂಟ್ ಎಫರ್ಟ್ ಅನ್ನೋದು ತುಂಬಾ ಮುಖ್ಯ ಅಂತ ಕುವೆಂಪು ಹೇಳ್ತಿರೋದು ಹಲ್ಲು ಕೆಡಬಾರದು ಅಂದ್ರೆ ದಿನಕ್ಕೆ ಎರಡು ನಿಮಿಷ ಬ್ರಷ್ ಮಾಡಬೇಕು ಅದನ್ನ ಬಿಟ್ಟು ತಿಂಗಳಿಗೆ ಹದಿನೈದು ನಿಮಿಷನೋ ಇಪ್ಪತ್ತು ನಿಮಿಷನೋ ಮೂವತ್ತು ನಿಮಿಷನೋ ಅರವತ್ತು ನಿಮಿಷನೋ ಬ್ರಷ್ ಮಾಡ್ತೀನಿ ಒಂದೇ ದಿನ ಒಂದನೇ ತಾರೀಕು ಅರವತ್ತು ನಿಮಿಷ ಬ್ರಷ್ ಮಾಡಿಬಿಡ್ತೀನಿ ಆಮೇಲೆ ಬ್ರಷ್ ಮಾಡಲ್ಲ ಅಂದ್ರೆ ಹಲ್ಲು ಕಿತ್ಕೊಂಡೋಗುತ್ತೆ ಹುಡುಕು ಆಗೋಗುತ್ತೆ ಯಾಕೆ ಆ ರೀತಿ ನಮ್ಮ ಚಿಂತನೆ ಇದೆ ಅದು ಬೇಡ ಸದ್ಯ ಫಲಾಕಾಂಕ್ಷೆಗಳು ಬೇಡ ದೀರ್ಘಕಾಲ ಸಾಧನೆ ಮಾಡಿ ತಾಳ್ಮೆಯಿಂದ ಯಶಸ್ಸಿನ ದಾರಿಯನ್ನು ಹಿಡಿಯಬೇಕು ದೃಢಚಿತ್ತಬೇಕು ಸತ್ಕರ್ಮ ಸತ್ಫಲವನ್ನು ತಂದೇ ತರುತ್ತದೆ ಎಂಬ ಶ್ರದ್ಧೆ ನಮ್ಮಲ್ಲಿ ಇರಬೇಕು ಸರಿಯಾದ ಕೆಲಸ ಇವತ್ತೇ ಅದಕ್ಕೆ ರೆಕಗ್ನಿಷನ್ ಸಿಗಬೇಕಾಗಿಲ್ಲ ಬೇಕಾಗೇ ಇಲ್ಲ ವಿಶ್ವೇಶ್ವರನವ್ರಿಗೆ ತಕ್ಷಣ ರೆಕಗ್ನಿಷನ್ ಸಿಗ್ತಾ ಅಥವಾ ರೆಕಗ್ನಿಷನ್ ಸಲುವಾಗಿ ಮಾಡಿದ್ರ ಇಲ್ವಲ್ಲ ಆ ರೀತಿ ಸತ್ಕರ್ಮ ಟು ಇಟ್ ಇನ್ ಸೈಲೆನ್ಸ್ ಟು ಇಟ್ ಇನ್ ಅನಾನಿಮಿಟಿ ಹೊಲಿನ ತುಟಿಗಳನ್ನು ಮಂಕುತಿಮ್ಮ ಆ ರೀತಿ ಕೆಲಸವನ್ನ ಮಾಡೋದ್ರಿಂದ ಯಶಸ್ಸು ಸಿಕ್ಕೇ ಸಿಗತ್ತೆ ಸಾಧನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅದು ಕುವೆಂಪು ಹೇಳಿಕೊಡುವ ಸಾಧನೆಯ ಯಶಸ್ಸಿನ ಸೂತ್ರ ಕೊನೆಯಲ್ಲಿ ಕುವೆಂಪುರವರು ಅದ್ಭುತವಾಗಿ ಹೇಳಿ ಮುಗಿಸ್ತಾರೆ ಮಹಾಫಲಕ್ಕೆ ಹೆಚ್ಚು ಕಾಲವೂ ಹೆಚ್ಚು ಸಾಧನೆಯೂ ಬೇಕಾಗುತ್ತದೆ ಗ್ರೇಟ್ ರಿಸಲ್ಟ್ಸ್ಗೆ ಅದ್ಭುತವಾದಂತಹ ಫಲಕ್ಕೆ ಆರ್ಡಿನರಿ ಫಲಕ್ಕಿಂತ ಜಾಸ್ತಿ ಟೈಮ್ ಬೇಕು ಎಫರ್ಟ್ ಬೇಕು ನಾನೊಂದು ಮಹಲ್ನ ಕಟ್ತೀನಿ ಅಂದರೆ ಅದು ನಮ್ಮ ಮನೆ ಕಟ್ಟೋಕ್ಕಿಂತ ಜಾಸ್ತಿ ಸಮಯ ಬೇಕು ಹಾಗೆ ನನ್ನ ಯಶಸ್ಸು ತಾಜ್ ಮಹಲ್ ರೀತಿ ಇರಬೇಕು ದೊಡ್ಡ ಮಟ್ಟದ ಯಶಸ್ಸಾಗಿರಬೇಕು ಅಂದರೆ ಬೇರೆಯವರು ಬೇಗ ಬೇಗ ಮನೆ ಕಟ್ಕೊಂಡ್ರು ಸಿಕ್ಸ್ ಮಂತ್ಸ್ ಕನ್ಸ್ಟ್ರಕ್ಷನ್ ನೈನ್ ಮಂತ್ಸ್ ಕನ್ಸ್ಟ್ರಕ್ಷನ್ ಅದನ್ನೆಲ್ಲ ಆಚೆ ಇಟ್ಟು ನಿನ್ನದೇ ಆದಂತಹ ಸಮಯವನ್ನು ತೆಗೆದುಕೋ ಆದರೆ ಪರಿಶ್ರಮವನ್ನು ಹಾಕ್ತಿರು ಈಗ ಎಷ್ಟೋ ಜನ ಐ ಐ ಟಿ ಐ ಐ ಪಿ ಎಸ್ ಎಕ್ಸಾಮ್ ಬರೆಯೋರಿಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದವರೆಗೂ ಅದಕ್ಕೆ ತಾವು ಜೀವನವನ್ನು ಮುಡುಪಾಗಿ ಇಡಬೇಕಾಗಿ ಬರುತ್ತೆ ಎಷ್ಟೋ ಜನ ಫ್ರೆಂಡ್ಸ್ ಎಲ್ಲ ಅಷ್ಟೊ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಸೆಲ್ಫಿ ಹಾಕ್ತಿರ್ತಾರೆ ಒಂದು ಕಾರ್ ತೊಗೊಂಡೆ ಆಗಲ್ಲ ಇನ್ನೊಂದು ಯಾವುದೋ ಒಂದು ಘನತತ್ವಕ್ಕೆ ನೀನು ನೀನು ಅರ್ಪಿಸ್ಕೊಂಡಿದ್ಯಾ ಅಂದರೆ ಬೇಗ ಯಶಸ್ಸು ಸಿಗಲ್ಲ ಅದನ್ನೇ ಕುವೆಂಪುರವರು ನಮ್ಮನ್ನು ಎಚ್ಚರಿಸ್ತಿರೋದು ಮಹಾಫಲಕ್ಕೆ ಹೆಚ್ಚು ಕಾಲವೂ ಹೆಚ್ಚು ಸಾಧನೆಯೂ ಬೇಕಾಗುತ್ತದೆ ಆದ್ದರಿಂದ ಅಲ್ಪ ಕಾಲದಲ್ಲಿ ಫಲ ಲಭಿಸದಿದ್ದರೆ ಹತಾಶರಾಗದೆ ಮುಂದುವರಿಯುವ ಉಕ್ಕಿನಂತಹ ಚಿತ್ತ ದಾರ್ಢ್ಯವನ್ನು ನಾವು ಸಂಪಾದಿಸಬೇಕು ಚಿತ್ತ ದಾರ್ಢ್ಯ ಸ್ಟ್ರೆಂತ್ ಆಫ್ ಮೈಂಡ್ ಅಥವಾ ಸ್ಟ್ರೆಂತ್ ಆಫ್ ಅವರ್ ಇಂಟಲೆಕ್ಟ್ ಅದನ್ನು ನಾವು ಪಡ್ಕೋಬೇಕು ತಕ್ಷಣ ಸಿಗದಿದ್ರೆ ಇಮಿಡಿಯೆಟ್ ರಿಸಲ್ಟ್ಸ್ ಸೊಮ್ಯಾಟೊ ತರ್ಟಿ ಮಿನಿಟ್ಸ್ ಡೆಲಿವರಿ ರೀತಿ ಯಶಸ್ಸು ಸಿಗದಿದ್ರೆ ಹಂಗೆ ಸಿಗೋದೇ ಇಲ್ಲ ಹಂಗೆ ಸಿಕ್ಕಿದ್ ನಿಜವಾಗಲೂ ಯಶಸ್ಸು ಅಲ್ಲ ಅದು ಜಸ್ಟ್ ಬೈ ಅ ಚಾನ್ಸ್ ಇವತ್ತು ತಂತ್ರಜ್ಞಾನದಲ್ಲಿ ಏನೆಲ್ಲ ಆಗ್ಬಹುದು ಅನ್ನೋಕ್ಕೆ ಒಂದೇ ದಿನ ಒಂದೇ ರಾತ್ರಿಯಲ್ಲಿ ಎಂಥವರು ಸೂಪರ್ ಸ್ಟಾರ್ ಗಳಾಗ್ಬಿಡ್ತಾರೆ ಏನೋ ಒಂದು ಹಾಕಿರ್ತಾರೆ ವಿಡಿಯೋ ಅಥವಾ ಏನೋ ಒಂದು ಮಾಡಿರ್ತಾರೆ ಇಂಟರ್ನೆಟ್ನಲ್ಲಿ ಅದರಿಂದ ನ್ಯೂಸ್ ಗಳೆಲ್ಲ ಅವ್ರ ಬಗ್ಗೆ ಮಾತನಾಡುತ್ತೆ ಒಂದು ತಿಂಗಳು ಎರಡು ತಿಂಗಳು ಅದ್ರ ಬಗ್ಗೆನೇ ಡಿಸ್ಕಷನು ನಮಗೂ ಮಾಡೋಕೆ ಕೆಲಸ ಇಲ್ಲದೆ ಅದ್ರ ಬಗ್ಗೆನೇ ಗಾಸಿಪ್ ಮಾಡ್ತಾ ಇರ್ತೀವಿ ಆಮೇಲೆ ಯಾರು ಕೇಳೋರು ಇರಲ್ಲ ಅವ್ರ ಅಷ್ಟೋರ್ಗಾಗ್ಲೇ ಭಾರಿ ದುಡ್ಡು ಬರುತ್ತೆ ಅಂತ ಎಷ್ಟೋ ಸಾಲಗಳನ್ನ ಮಾಡ್ಕೊಂಡು ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ರು ಕುಡಿದು ಆಕ್ಸಿಡೆಂಟ್ ಮಾಡ್ಕೊಂಡ್ರು ಕೇಳ್ತಿರ್ತೇವಲ್ಲ ಈ ತರ ಕಥೆಗಳು ಎಷ್ಟು ಕೇಳ್ತೇವೆ ಯಾಕೆ ಅವ್ರಿಗೆ ಈ ಕುವೆಂಪು ಅವರ ತತ್ವ ಮನದಟ್ಟಾಗಿಲ್ಲ ಅಲ್ಪ ಕಾಲದಲ್ಲಿ ಫಲ ಲಭಿಸದಿದ್ದರೆ ಹತಾಶರಾಗದೆ ಮುಂದುವರಿಯುವಂತಹ ಉಕ್ಕಿನ ಚಿತ್ತದಾರ್ಢ್ಯವನ್ನು ನಾವು ಸಂಪಾದಿಸಬೇಕು ಅದು ಯಶಸ್ಸಿನ ಮುಖ್ಯ ಸಂದೇಶ ಕೊನೆಯ ಸಾಲು ಬೆಸ್ಟ್ ಸಾಲು ಆಫ್ ದಿಸ್ ವಿಡಿಯೋ ಅಂತ ಹೇಳಬಹುದು ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿ ಆಗಬಾರದು ಕಲ್ಲಿದ್ದಲ್ಲ ಕಾವಾಗಬೇಕು ನಮ್ಮ ಉತ್ಸಾಹ ಯಾರೋ ಏನೋ ಹೇಳಿರ್ತಾರೆ ಅಥವಾ ಇನ್ನೊಬ್ರು ಯಾರೋ ಫೇಸ್ಬುಕ್ ಅಲ್ಲಿ ಹೊಸ ಕಾರ್ ತಗೊಂಡೆ ಅಂತ ಹಾಕಿರ್ತಾರೆ ಆವಾಗ ನಾನು ಸಾಧಿಸಬೇಕು ಅಂತ ಮಲ್ಕೋತೀವಿ ಬೆಳಗ್ಗೆ ಏಳೋ ಅಷ್ಟ್ಲಿ ಅದು ಕಿತ್ಕೊಂಡು ಹೋಗಿರುತ್ತೆ ಬೆಳಗ್ಗೆ ಆರು ಗಂಟೆಗೆ ಅಲಾರಂ ಇಟ್ಕೊಂಡಿದ್ರೆ ಎಂಟು ಗಂಟೆಗೆ ಹೇಳ್ತೀವಿ ಯಾಕೆ ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿಯ ರೀತಿ ಬೇಗ ಓಡಿದು ಪಟಪಟ ಚಟ ಸೌಂಡ್ ಮಾಡಿ ಎಲ್ಲರೂ ನೋಡೋ ಹಾಗೆ ಉರಿತಿರುತ್ತೆ ಅದೆಲ್ಲ ಕಲ್ಲಿದ್ದಲ ಕಾವು ನಿಧಾನಕ್ಕೆ ಏರ್ತಾ ಹೋಗಬೇಕು ಪರ್ಸಿಸ್ಟೆಂಟ್ ಎಫರ್ಟ್ ನಾಟ್ ಜಸ್ಟ್ ಒನ್ ಡೇ ನಾಟ್ ಜಸ್ಟ್ ಒನ್ ಮಂತ್ ಜೀವನ ಅನ್ನುವುದು ಒಂದು ದೊಡ್ಡ ಯಶಸ್ಸಿನ ಸೌಧ ಕಟ್ಟಿದ ಹಾಗೆ ಅದಕ್ಕೆ ಪ್ರತಿಯೊಂದು ಗೋಡೆಯಲ್ಲೂ ಇಟ್ಟಿಗೆಯಲ್ಲೂ ನಾವು ಸತ್ವವನ್ನು ತುಂಬಿ ರಜಸ್ಸನ್ನು ತುಂಬಿ ತೇಜಸ್ಸನ್ನು ತುಂಬಿ ಕಟ್ಟಿದಾಗ ಮಾತ್ರ ಅದು ಸದೃಢವಾಗಿ ನಿಲ್ಲತ್ತೆ ಆಗ ಮಾತ್ರ ಸಮಾಜ ತಂದೊಡ್ಡುವ ಭೂಕಂಪನಗಳನ್ನು ತಡೆದುಕೊಳ್ಳುತ್ತೆ ಇದು ಕುವೆಂಪುರವರ ತತ್ವ ಹಾಗಾಗಿ ನಾವು ಸಹ ಯಶಸ್ಸನ್ನ ಹೇಗೆ ಸಂಪಾದಿಸಬೇಕು ಅಂದರೆ ಅವರು ಕೊನೆಯ ಸಾಲಿನಲ್ಲಿ ಹೇಳೋ ಹಾಗೆ ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿ ಆಗಬಾರದು ಕಲ್ಲಿದ್ದಲ ಕಾವಾಗಬೇಕು ಹಾಗಾಗಿ ಅತಿಯಾಗಿ ರೆಸ್ಪಾಂಡ್ ಮಾಡೋದು ಬಿಟ್ಟು ಅದು ಒಳಗಡೆ ಇಂಗ್ಲಿ ನಾಟಲಿ ಬೀಜವಾಗಲಿ ನಿಧಾನವಾಗಿ ಮರವಾಗಲಿ ಅದಕ್ಕೆ ನಾವು ಪೋಷಣೆಯನ್ನ ಕೊಡಬೇಕು ಆತ್ಮ ಸಾಕ್ಷಾತ್ಕಾರವನ್ನ ಕೊಡಬೇಕು ಆಗ ಯಾವುದೇ ಕ್ಷೇತ್ರದಲ್ಲಾದರೂ ಯಶಸ್ಸನ್ನ ಪಡ್ಕೋಬಹುದು ಸಾಧನೆಯನ್ನು ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಅಬೌಟ್ ಸೆಕ್ಷನ್ನಲ್ಲಿರೋ ಇಮೇಲ್ ಐಡಿಗೆ ಬರೆದು ಕಳುಹಿಸಬಹುದು ಧನ್ಯವಾದ